नमः श्री गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः निर्मथ्योग्र भवार्णवे निजमनोभीष्टं दिशामीति यः सम्यज्ञापयितुं करेण विलसन् मन्थानमन्येन च रम्यं दामदधन्महेशुरजतग्रामश्रियोऽलङ्कृतिः कर्मन्दीश्वर भक्तिबन्धनवशः प्रीतोऽस्तु कृष्णः प्रभुः कृष्णौ बलज्ञानकार्यौ कृष्णारमणराज्यदौ उष्णीतामसद्बुद्धिं वृष्णिवासिष्ठवंशजौ योऽन्तः प्रविश्य मम वाचमिमां प्रसुप्तां सञ्जीवयद्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्रणान्नमो भगवते पुरुषाय तुभ्यम् आचार्यः पवनोऽस्माकम् आचार्याणि च भारती देवो नारायणश्रीशः देवी मङ्गलदेवता हरशम्भो महादेव विश्वेशां हरिवल्लभ शिवशङ्करसर्वात्मन्नीलकण्ठ नमोऽस्तु ते नमो वस्तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदाम्यथा विनिमयो यत्र त्रिसर्गो मृषा धाम्ना स्वेन सदा निरस्तपोहकं सत्यं परं धीमहि श्रीगुरुभ्यो नमः हरिः ओम् ಇವತ್ತಿನಿಂದ ಆರಂಭಿಸಿಕೊಂಡು ಒಂದು ಏಳು ದಿನಗಳ ಕಾಲ ಸಪ್ತಾಹದ ಕ್ರಮದಲ್ಲಿ ವಿಶೇಷವಾಗಿ ಗುರುಗಳಾದಂತಹ ಬ್ರಹ್ಮಣ್ಯತೀರ್ಥರ ಒಂದು ಸ್ಮರಣೆ, ಅದೇ ರೀತಿಯಾಗಿ ಏನು ಪ್ರವಚನ ಮಾಲಿಕೆ ನಡೀತಾ ಇದೆ ಆ ರೀತಿಯಾಗಿ ಭಾಗವತದಲ್ಲಿ ಬರುವಂತಹ ಜಯಂತ ಉಪಾಖ್ಯಾನ ಅದರ ಒಂದು ಚಿಂತನೆಯನ್ನು ಎರಡನ್ನು ನಡೆಸಿಕೊಡಬೇಕು ಅಂತ ಈ ರೀತಿಯಾಗಿ ಸೂಚನೆಯನ್ನು ಮಾಡಿದ್ದಾರೆ. ಆ ಪ್ರಕಾರವಾಗಿ ಗುರುಗಳ ಆರಾಧನೆಯ ಸಂದರ್ಭದಲ್ಲಿ ಅವಾಗಬೇಕಾದರೆ ಯಥಾಶಕ್ತಿಯಾಗಿ ವ್ಯಾಸತ್ರಯವನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಯಾವ ವ್ಯಾಸರಾಜ ತೀರ್ಥರಿದ್ದಾರೆ ಅವರ ಗುರುಗಳಾದಂತಹ ಅವರ ಉದ್ಧಾರಕರಾದಂತಹ ಬ್ರಹ್ಮಣ್ಯತೀರ್ಥರು ಅತ್ಯಂತ ಸಾಧಕ ವರೆಣ್ಯರು. ನಮ್ಮ ಅದೃಷ್ಟಕ್ಕೆ ಅತ್ಯಂತ ಹತ್ತಿರದಲ್ಲಿ ಇಲ್ಲೇ ಅವರ ವೃಂದಾವನವೂ ಕೂಡ ಇದೆ. ಹಾಗಾಗಿ ಅವರ ಆರಾಧನಾ ಸಂದರ್ಭದಲ್ಲಿ ವಿಶೇಷವಾಗಿ ಯಥಾಶಕ್ತಿ ಅವರ ಸಾಮರ್ಥ್ಯ ಅವರ ಅದ್ಭುತ ಅದು ಅವರ ಶಿಷ್ಯವನ್ನು ನೋಡಿ ನಾವು ಅವರನ್ನು ತೀರ್ಮಾನ ಮಾಡಿಕೊಳ್ಬೇಕು ಅವ್ರದ್ದು ಎಂತಹ ಸಾಮರ್ಥ್ಯ ಅಂತ ಈ ರೀತಿಯಾಗಿ. ಹಾಗಾಗಿ ಅಂತಹ ಅದ್ಭುತವಾದಂತಹ ಸಾಮರ್ಥ್ಯ ಅದು ಬ್ರಹ್ಮಣ್ಯತೀರ್ಥರ ಸಾಮರ್ಥ್ಯ. ಅವರ ಒಂದು ಚಿಂತನೆಯನ್ನು ಅವರ ಒಂದು ಪವಾಡಗಳು ಅವರು ಏನು ಜೀವನದಲ್ಲಿ ನಡೆಸಿಕೊಂಡು ಬಂದಂತಹ ಅತ್ಯಂತ ಸಾಧಕರಿಗೆ ಬೇಕಾದಂತಹ ವೈರಾಗ್ಯತೆ ಅದನ್ನೆಲ್ಲವನ್ನು ಕೂಡ ಯಥಾಶಕ್ತಿಯಾಗಿ ಆ ಸಂದರ್ಭದಲ್ಲಿ ಚಿಂತನೆಯನ್ನು ಮಾಡೋಣ ಅಂತೇಳಿ ತಿಳಿಸ್ತಾ ಇವತ್ತಿನಿಂದ ಆಗಬೇಕಾದರೆ ಇನ್ನು ಉಳಿದ ದಿನಗಳಲ್ಲಿ ಆಗಬೇಕಾದರೆ ಆ ಭಾಗವತದ ಚಿಂತನೆಯನ್ನು ನಡೆಸೋಣ. ಭಾಗವತದಲ್ಲಿ ಆಗಬೇಕಾದರೆ ಇಲ್ಲಿವರೆಗೂ ನೀವೆಲ್ಲರೂ ಕೂಡ ಹತ್ತನೇ ಸ್ಕಂದದವರೆಗೂ ನೀವೆಲ್ಲರೂ ಕೂಡ ಪ್ರವಚನವನ್ನು ಆಲಿಸಿದ್ದೀರಿ ಅಂತ ರೀತಿಯಾಗಿ ಗೊತ್ತಾಗಿದೆ. ಭಾಗವತ ಅನ್ನುವಂತಹದ್ದು ಅದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಗ್ರಂಥ. ಪುರಾಣಗಳ ರಾಜವೇ ಅಂತ ರೀತಿಯಾಗಿ ಭಾಗವತವನ್ನು ಅದನ್ನು ಕೊಂಡಾಡ್ತಾರೆ. ಯಾಕೆ ಅಂತಂದರೆ ವೇದವ್ಯಾಸರು ಈ ಗ್ರಂಥವನ್ನು ನಿರ್ಮಾಣ ಮಾಡಬೇಕಾದ್ರೆ ಅಷ್ಟು ಆಸ್ಥೇಯದಿಂದಾಗಿ ಈ ಗ್ರಂಥವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ.
ವೇದವ್ಯಾಸರು ಎಲ್ಲ ಗ್ರಂಥವನ್ನು ರಚನೆ ಮಾಡಿದ ಮೇಲೂ ಕೂಡ ತಮಗೆ ಇನ್ನೂ ಕೂಡ ಏನೋ ಈ ಸಾಧಕ ವರ್ಗಕ್ಕೆ ಏನೋ ಕೊಡಬೇಕು ಅಂತ ಈ ರೀತಿಯಾಗಿ ಅನಿಸಿದಾಗ ಅವಾಗ ಅವರ ಒಂದು ಮುಖಕಮಲದಿಂದಾಗಿ ಅರಳಿದ್ದು ಈ ಭಾಗವತ ಅನ್ನುವಂತಹ ಪುಷ್ಪ. ಮತ್ತು ವಿಶೇಷವಾಗಿ ಅದರಲ್ಲಿ ಕೇವಲ ಪರಮಾತ್ಮನ ಚಿಂತನೆಯನ್ನು ಪರಮಾತ್ಮನ ಕಥೆಯನ್ನು ನಿರೂಪಣೆಯನ್ನು ಮಾಡ್ತಾ ಹೋಗ್ತಾರೆ. ಆದ್ದರಿಂದಾಗಿ ಮತ್ತು ಅದರ ವೈಶಿಷ್ಟ್ಯ ಅಷ್ಟಲ್ಲದೆ ಇಲ್ಲಿ ವಿಶೇಷವಾಗಿ ನಾವು 11ನೇ ಸ್ಕಂದವನ್ನು ಚಿಂತನೆ ಮಾಡ್ತೀವಿ. ಆದ್ದರಿಂದಾಗಿ ಇದು ಸಾಧಕರಿಗೆ ಜೀವನದಲ್ಲಿ ಅತ್ಯಂತ ಅವಶ್ಯ ಚಿಂತನೀಯವಾದಂತಹ ವಿಷಯಗಳನ್ನು ಇಲ್ಲೆಲ್ಲವೂ ಕೂಡ ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ. ಬೇರೆ ಎಲ್ಲ ಕಡೆಯೂ ಕೂಡ ಕಥೆಗಳ ಮೂಲಕವಾಗಿ ಯಾವುದೋ ಒಂದಷ್ಟು ವಿಶೇಷವಾದ ಅಂಶಗಳನ್ನು ಅದನ್ನು ತಿಳಿಸ್ತಾ ಹೋಗ್ತಾರೆ ಅಂತಾದರೆ 11ನೇ ಸ್ಕಂದದಲ್ಲಿ ಆ ರೀತಿಯಲ್ಲ. ಅಲ್ಲಿ ಕೇವಲ ತತ್ವವನ್ನು ಮಾತ್ರ ತಿಳಿಸ್ಕೊಡ್ತಾ ಹೋಗ್ತಾರೆ. ಪರಮಾತ್ಮನ ತಾನು ವೈಕುಂಠಕ್ಕೆ ಅಂತ ರೀತಿಯಾಗಿ ಹೊರಡಬೇಕಾದರೆ ಆವಾಗ ಉದ್ಧವವನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಈ ರೀತಿಯಾಗಿ ನೀನು ಹೋದ ಮೇಲೆ ನನಗೆ ಈ ಭೂಲೋಕದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದಾಗಿ ನಾನು ಕೂಡ ನಿನ್ನ ಜೊತೆ ಬಂದುಬಿಡ್ತೀನಿ ಅಂತ ಈ ರೀತಿಯಾಗಿ. ಉದ್ಧವ ಅತ್ಯಂತ ಭಾಗವತೋತ್ತಮ ಅವನು. ಹಾಗಾಗಿ ಅವನು ಹೇಗಿದ್ದ ಅಂತ ಈ ರೀತಿಯಾಗಿ ಹೇಳಬೇಕು ಅಂತಂದರೆ ಕೃಷ್ಣ ಪರಮಾತ್ಮ ಏನನ್ನು ಮಾಡಿ ಉಳಿಸ್ತಾ ಇದ್ದ ಅದನ್ನು ಅವನು ಸೇವನೆ ಮಾಡ್ತಾ ಇದ್ದ. ಅವನು ತಿಂದು ಬಿಟ್ಟಿದ್ದನ್ನು ತಿಂದು ಬಿಟ್ಟದ್ದನ್ನು ತಾನು ತಿನ್ನುವಂತಹದ್ದು, ಅವನು ಹುಟ್ಟು ಬಿಟ್ಟದ್ದನ್ನು ತಾನು ಉಡುವಂತಹದ್ದು, ಅವನು ನಡದಲ್ಲಿ ನಡೆಯುವಂತಹದ್ದು, ಸದಾಕಾಲದಲ್ಲಿಯೂ ಕೂಡ ಅವನು ಚಿಂತನೆಯನ್ನು ಮಾಡ್ತಾ ಇರುವಂತಹದ್ದು ಅಂತ ಈ ರೀತಿಯಾಗಿ. ಇವತ್ತು ನಾವೆಲ್ಲರೂ ಕೂಡ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡ್ತೀವಿ ಅನ್ನುವಂತಹ ಎಚ್ಚರ ನಮಗೆ ಎಷ್ಟೋ ಜನಕ್ಕೆ ಇರುತ್ತೆ. ಆದರೆ ನಾವ್ಯಾರು ಕೂಡ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡೋದಿಲ್ಲ. ಯಾಕೆಂದರೆ ಪರಮಾತ್ಮನನ್ನೇ ತೋರಿಸ್ತೀವಿ ಮತ್ತು ವಾಪಸ್ ತೊಗೊಂಡು ನಾವು ತಿಂತಾ ಇರ್ತೀವಿ. ನಮಗೆ ಯಾರೂ ಕೂಡ ಒಂದು ಧೈರ್ಯ ಏನು ಅಂತಂದರೆ ನಾವು ತೋರಿಸಿದ್ದನ್ನು ಪರಮಾತ್ಮ ತಿನ್ನೋದಿಲ್ಲ ಅಂತ ಧೈರ್ಯ. ಆದ್ದರಿಂದಾಗಿ ನಾವೆಲ್ಲರೂ ಕೂಡ ಪರಮಾತ್ಮನ ಮುಂದೆ ನೈವೇದ್ಯವನ್ನು ಮಾಡ್ತೀವಿ. ಅದೇ ಅಕಸ್ಮಾತ್ ಪರಮಾತ್ಮ ನಾನು ತಿಂತೀನಿ ಅಂತ ಅಂದ್ಬಿಟ್ರೆ ಬಹುಶಃ ನಾವು ಇಡುವಂತಹ ನೈವೇದ್ಯದ ಕ್ವಾಂಟಿಟಿ ಅದು ಕಡಿಮೆ ಆಗ್ಬಿಡುತ್ತೆ. ಯಾಕೆಂದರೆ ಒಂದಷ್ಟು ಪರಮಾತ್ಮ ತಿಂದ್ಬಿಡ್ತಾನಲ್ವ, ಹಾಗಾದ್ರೆ ಇಷ್ಟೊಂದು ಬೇಡ, ಸ್ವಲ್ಪ ಕಡಿಮೆನೇ ಇಟ್ಬಿಡೋಣ ಯಾಕಂದ್ರೆ ನಮಗೆ ಖಾಲಿ ಆಗ್ಬಿಡ್ತಾರೆ ಅನ್ನುವಂತಹ ಕೆಲವೊಮ್ಮೆ ಅನುಸಂಧಾನ ಕೂಡ ಇರುತ್ತೆ ಕೆಲವರಿಗೆ. ಆದರೆ ಉದ್ಧವ ಆ ರೀತಿಯಾಗಿರಲಿಲ್ಲ. ಸಂಪೂರ್ಣ ಪರಮಾತ್ಮ ಸ್ವೀಕಾರ ಮಾಡಿ ಏನು ಉಚ್ಚಿಷ್ಟ ಅಂತ ರೀತಿಯಾಗಿರುತ್ತೆ ಅಂತಹ ನೈವೇದ್ಯವನ್ನೇ ಉದ್ಧವ ಸ್ವೀಕಾರ ಮಾಡಿಕೊಂಡಿದ್ದವನು. ಸದಾಕಾಲದಲ್ಲಿಯೂ ಕೂಡ ಪರಮಾತ್ಮರ ಚಿಂತನೆಯಲ್ಲಿ ಆಸಕ್ತನಾಗಿದ್ದವನು. ಅವನು ಹೇಳ್ತಾನೆ ಈ ರೀತಿಯಾಗಿ, ನೀನು ಇಲ್ಲದ ಈ ಭೂಲೋಕ ನನಗೆ ಬೇಡ, ಆದ್ದರಿಂದಾಗಿ ನಾನು ಕೂಡ ನಿನ್ನ ಜೊತೆಗೆ ಬಂದುಬಿಡ್ತೇನೆ. ಅಲ್ಲಿ ಹೋದರೆ ಸುಖ, ಆ ಸುಖ ನನಗೆ ಬೇಕಾಗಿಲ್ಲ, ಮೋಕ್ಷಕ್ಕೆ ಹೋಗ್ಬಿಡ್ತೀನಿ, ಸುಖ ಅವು ಯಾವುದೂ ಕೂಡ ಬೇಕಾಗಿಲ್ಲ. ಟೀಕಾಚಾರ್ಯರು ವಿಷ್ಣುದತ್ವ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ ಏನು ಅಂತಂದರೆ, ಉತ್ತಮವಾದಂಥ ಸಾಧಕರು ಯಾವ ರೀತಿಯಾಗಿರ್ತಾರೆ ಅಂದರೆ ಅವರ ಒಂದು ಸ್ವರೂಪವನ್ನು ಚಿಂತನೆ ತಿಳಿಸ್ಕೊಡ್ತಾರೆ ಟೀಕಾರಾಯರು ಏನು ಅಂತಂದರೆ, ಅವರೆಲ್ಲರೂ ಕೂಡ ಮೋಕ್ಷವನ್ನು ಬಯಸ್ತಾರಂತೆ. ಉತ್ತಮ ಸಾಧಕರು ಕೂಡ ಯಾಕೆ ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಮೇಲೆ ಪರಮಾತ್ಮನ ವಿಶೇಷವಾದ ಭಕ್ತಿಯನ್ನು ಮಾಡಿದ ಮೇಲೆ ಪರಮಾತ್ಮ ಮೋಕ್ಷ ಕೊಟ್ಬಿಡ್ತಾನೆ. ಆದರೆ ಯಾವ ಸಾಧಕರು ಕೂಡ ಮೋಕ್ಷ ಬೇಕು ಅಂತಿರೋದ್ರೆ ಪರಮಾತ್ಮನಲ್ಲಿ ಭಕ್ತಿಯನ್ನೇ ಮಾಡಲ್ವಂಥವ್ರು ಯಾರು ಕೂಡ. ಮತ್ತು ಯಾಕೆ ಮಾಡ್ತಾರೆ ಅಂದರೆ, ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು ಅದರಿಂದ ಭಕ್ತಿ ಮಾಡ್ತಾರೆ ಅಷ್ಟೇ. ಅವರು ಭಕ್ತಿಯನ್ನು ಮಾಡಿದ್ರೆ ಪರಮಾತ್ಮ ಮೋಕ್ಷ ಕೊಟ್ಬಿಡ್ತಾನೆ ಅಂತ ನಾವೆಲ್ಲರೂ ಕೂಡ ಯಾವ ಅಧಮರಾದಂತಹ ಸಾತ್ವಿಕರು ಅಂತ ಏನಿರ್ತೇವೆ ಅಥವಾ ಸಾತ್ವಿಕರು ಅಂತಿರೋ ತೋರಿಸ್ಕೊಳ್ಳೋರು ನಾವೇನಿರ್ತೀವಿ, ನಾವೆಲ್ಲರೂ ಕೂಡ ಭಕ್ತಿಯನ್ನು ಯಾಕೆ ಮಾಡ್ತೇವೆ ಅಂದರೆ, ಭಕ್ತಿ ಮಾಡಿದ್ರೆ ಪರಮಾತ್ಮ ಮೋಕ್ಷ ಕೊಡ್ತಾನಂತೆ, ಆದ್ದರಿಂದ ಭಕ್ತಿಯನ್ನು ಮಾಡಬೇಕು ಅನ್ನೋ ಅನುಸಂಧಾನ ಚಿಂತನೆ ನಮ್ದೆಲ್ಲರದು. ಆದರೆ ಉತ್ತಮರು ಸಾಧಕರು ಯಾವ ರೀತಿಯಾಗಿರ್ತಾರೆ, ಭಾಗವತೋತ್ತಮರು ಅಂತ ಅವರನ್ನು ಕರೆಯುವಂತಹದ್ದು, ಅವರು ಯಾವ ರೀತಿಯಾಗಿರ್ತಾರೆ ಅಂದರೆ, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಆದ್ದರಿಂದ ಮಾಡ್ತಾ ಇದ್ದೀವಿ ಅಷ್ಟೇ. ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡೋದು ನಮಗೊಂದು ಆನಂದ ಆಗುತ್ತೆ, ಆದ್ದರಿಂದ ಆ ಆನಂದ ಉದ್ರೇಕವನ್ನು ಅನುಭವಿಸ್ಬೇಕು ನಾವು. ಆ ಉದ್ರೇಕಕ್ಕೋಸ್ಕರ ಅಷ್ಟೇ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು. ಹೊರತಾಗಿ ಅವನು ಮೋಕ್ಷ ಕೊಡಲಿ ಕೊಡದೇ ಇರಲಿ ಅದು ಅವನಿಗೆ ಬಿಟ್ಟದ್ದು. ಅವನು ಮೋಕ್ಷ ಕೊಡಬೇಕು ಕೊಡಬಾರದು ಅನ್ನೋ ನಿಮಿತ್ತವನ್ನು ಇಟ್ಟುಕೊಂಡು ನಾವು ಭಕ್ತಿಯನ್ನು ಮಾಡೋದಲ್ಲ ಅಂತ ಈ ರೀತಿಯಾಗಿ ಆ ರೀತಿಯಾಗಿ ಮಾಡಿದ್ರೆ ಅವಾಗ ಅವರು ಭಾಗವತೋತ್ತಮರು ಅಂತ ಇರೋದೇ ಕರೆಸ್ಕೊಳ್ಳೋದಿಲ್ಲ ಅಂತ ಟೀಕಾಚಾರ್ಯರು ವಿಷ್ಣುದತ್ವ ನಿರ್ಣಯದಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಅಂತಹ ಉತ್ತಮರು ಈ ಶಾಸ್ತ್ರಕ್ಕೆ ಅಧಿಕಾರಿ ಅಂತ ಅಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಈ ಉದ್ಧಮನು ಕೂಡ ಅವನು ಆ ರೀತಿಯಾಗಿದ್ದವನು. ಪರಮಾತ್ಮನಲ್ಲಿ ನಿಷ್ಕಲ್ಮಶವಾದ ಭಕ್ತಿ, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದ್ರೆ ನನಗೊಂದು ಸಂತೋಷ ಇದೆ, ಅದರಲ್ಲಿ ಒಂದು ಸುಖ ಇದೆ, ಆದ್ದರಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತೇನೆ, ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡ್ತೇನೆ, ಪರಮಾತ್ಮನ ಕಥೆಯನ್ನು ಕೇಳ್ತೇನೆ, ಅವನು ಉಟ್ಟ ಏನು ಬಟ್ಟೆ ಇದೆ ಅದನ್ನು ಬಟ್ಟೆಯನ್ನು ನಾವು ಉಡ್ತೇನೆ ಅಂತ ಈ ರೀತಿಯಾಗಿ ಚಿಂತನೆಯಲ್ಲಿ ಅವನು ಬೆಳೆದವನು. ಯಾವಾಗ ಅವನಿಗೆ ಪರಮಾತ್ಮನ ಸಂಕಲ್ಪ ಗೊತ್ತಾಗತ್ತೆ, ಈ ರೀತಿಯಾಗಿ ಪರಮಾತ್ಮ ಇನ್ನು ತನ್ನ ಅವತಾರವನ್ನು ಮುಗಿಸ್ತಾ ಇದ್ದಾನೆ, ಪರಂಧಾಮಕ್ಕೆ ತೆರಳುತ್ತಾ ಇದ್ದಾನೆ, ಅಲ್ಲಿ ಬ್ರಹ್ಮಾದಿ ದೇವತೆಗಳು ಕಾಯ್ತಾ ಇದ್ದಾರೆ ಪರಮಾತ್ಮನನ್ನು ಅಂತ ಈ ರೀತಿಯಾಗಿ ಗೊತ್ತಾಗತ್ತೆ, ಆವಾಗ ಅವನು ಹೇಳ್ತಾನೆ ನಾನು ಹೊರಟು ಬಿಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ನೀವು ಬರೋ ಹಾಗಿಲ್ಲ, ಯಾಕೆಂದರೆ ಎಲ್ಲವೂ ಕೂಡ ನನ್ನ ಸಂಕಲ್ಪದಂತೆ ನಡೆಯುವುದು, ಆದ್ದರಿಂದಾಗಿ ನನ್ನ ಸಂಕಲ್ಪ ಅದು ಕೇವಲ ನಾನು ಮಾತ್ರ ಹೋಗಬೇಕೀಗ ಅಂತ.
ನೀನು ಈಗ ಬರೋ ಹಾಗಿಲ್ಲ, ಮತ್ತೆ ನಾನು ಇಲ್ಲೇ ಉಳಿದುಬಿಡಬೇಕಂದ್ರೆ ನೀನು ಸ್ವಲ್ಪ ವರ್ಷಗಳ ಕಾಲ ಇಲ್ಲೇ ಇದ್ದು ನನ್ನ ತತ್ವವನ್ನು ನೀನು ಎಲ್ಲ ಕಡೆ ಕೂಡ ಪ್ರಸರಿಸಬೇಕು. ನಾನು ಇಲ್ಲ ಅನ್ನುವಂತಹ ದುಃಖ ಇಲ್ಲಿ ಸಾಧಕರಿಗೆ ಯಾವುದೇ ಕಾರಣ ಕೂಡ ಬರಬಾರದು. ಹಾಗಾಗಿ ಆ ತತ್ವಗಳನ್ನು ನೀನು ಜಗತ್ತಿಗೆ ತಿಳಿಸಬೇಕು ಅಂತ ಈ ರೀತಿಯಾಗಿ ದೊಡ್ಡದಾದ ಜವಾಬ್ದಾರಿಯನ್ನು ಕೃಷ್ಣ ಪರಮಾತ್ಮ ಅವನಿಗೆ ವಹಿಸ್ತಾನೆ. ಆಗ ಅವನು ಹೇಳ್ತಾನೆ, ನನಗೇ ತತ್ವಗಳು ಗೊತ್ತಿಲ್ಲ, ಹಾಗಾದರೆ ನನಗೆ ಅಂತಹ ತತ್ವವನ್ನು ಉಪದೇಶ ಮಾಡು. ಎಂತಹ ತತ್ವವನ್ನು ಉಪದೇಶ ಮಾಡೋದರಿಂದಾಗಿ ನೀನು ಈ ಭೂಲೋಕದಲ್ಲಿ ಇಲ್ಲ ಅನ್ನುವ ದುಃಖ ನನಗೆ ಆಗೋದಿಲ್ಲ. ಅಂತಹ ತತ್ವಗಳ ಉಪದೇಶವನ್ನು ನನಗೆ ಮಾಡು, ತನ್ಮೂಲಕವಾಗಿ ನಿನ್ನ ವಿರಹದ ದುಃಖವನ್ನು ಸಹಿಸುವಂಥ ಶಕ್ತಿ ನನಗೆ ಅದು ಉಂಟಾಗಬೇಕು. ಆದ್ದರಿಂದಾಗಿ ಅಂತಹ ತತ್ವವನ್ನು ನನಗೆ ಉಪದೇಶ ಮಾಡಿಕೊಡು ಅಂತ ಈ ರೀತಿಯಾಗಿ ಅವನು ಪ್ರಾರ್ಥನೆ ಮಾಡ್ಕೋತಾನೆ. ಆ ಕೃಷ್ಣ ಪರಮಾತ್ಮ ಬಹಳ ವಿಸ್ತಾರವಾಗಿ ಬೇರೆ ಬೇರೆ ಗೀತೆಗಳನ್ನೆಲ್ಲವನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಅದರಿಂದಾಗಿ 11ನೇ ಅಧ್ಯಾಯ ಅದು ಪ್ರತಿಯೊಬ್ಬ ಸಾಧಕರು ಜೀವನದಲ್ಲಿ ಅದನ್ನು ಶ್ರವಣವನ್ನು ಮಾಡಲೇಬೇಕಾದಂತಹದ್ದು. 10ನೇ ಮೊದಲಾದಂಥ ಸ್ಕಂದಗಳಲ್ಲೆಲ್ಲವೂ ಕೂಡ ಕಥೆಗಳ ಮೂಲಕ ತತ್ವಗಳನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಕಥೆ ಅದರ ಪೂರ್ತಿ ಕಥೆಯ ಮುಂದೆ ಒಂದು ತತ್ವ ಅಂತೀರಿ, ತತ್ವಗಳನ್ನು ಹುಡುಕಿ ನಾವು ತೆಗೆಯಬೇಕಾಗುತ್ತೆ. ಕೆಲವೊಮ್ಮೆ ಆ ಗೋಪಿಕಾಸ್ತ್ರೀಯರ ವಿರಹಗಳೆಲ್ಲವೂ ಕೂಡ ಅಥವಾ ಪ್ರಣಯಗಳೆಲ್ಲವೂ ಕೂಡ ನಡೀತಾ ಇರಬೇಕಾದ್ರೆ ಅಲ್ಲಿ ಪರಮಾತ್ಮ ತತ್ವ ಏನು ಅಂತ ಈ ರೀತಿಯಾಗಿ ನಮಗೆ ಅಷ್ಟು ಸ್ಪಷ್ಟ ಆಗೋದಿಲ್ಲ. ಅಲ್ಲಿಯೂ ಕೂಡ ತತ್ವಗಳನ್ನು ಹೇಳ್ಕೊಡ್ತಾ ಹೋಗ್ತಾರೆ, ಆದರೆ ತತ್ವಗಳು ಅಷ್ಟೊಂದು ಆಹ್ಲಾದಕರವಾಗಿ ಅಥವಾ ಅಷ್ಟು ಸರಳವಾಗಿ ತಿಳಿಯುವಂತಹದ್ದಲ್ಲ. ಆದರೆ ಇಲ್ಲಿ ಹಾಗಲ್ಲ, ಕೇವಲ ಉಪದೇಶಗಳೇ ನಡೆಯುವಂತಹದ್ದು. ಆದ್ದರಿಂದಾಗಿ ಕೆಲವೊಂದು ಸಂದರ್ಭದಲ್ಲಿ ಕೆಲವರು ಸ್ವಲ್ಪ ಬೋರು ಆಗಬಹುದು, ಎಷ್ಟು ಹೇಳ್ತಾ ಇರ್ತಾರೆ ಇದನ್ನೇ ಹೇಳಿದ್ದೇ ಹೇಳ್ತಾ ಇರ್ತಾರಲ್ಲ ಅಂತ. ಆದರೆ ಬೋರ್ ಮಾಡ್ಕೊಳ್ಳುವಂತಹದ್ದು ವಿಷಯ ಅಲ್ಲ. ಯಾಕೆ ಅಂದರೆ ಯಾವಾಗ ಬೋರ್ ಆಗುತ್ತೆ ಅಂತಂದರೆ ಯಾವಾಗ ಅದು ನಮ್ಮ ಜೀವನದಲ್ಲಿನೂ ಅಳವಡಿಸ್ಕೊಳ್ಳಿಲ್ಲ, ನಾವು ಇನ್ನೂ ಅದರಿಂದ ಬಹಳ ದೂರ ಇರ್ತೀವಿ, ಆಗದು ಬೋರ್ ಆಗ್ತಾ ಹೋಗುತ್ತೆ. ಅದೇ ಅಕಸ್ಮಾತ್ ನಮ್ಮ ಜೀವನದಲ್ಲಿ ಅದೆಲ್ಲ ಕೂಡ ಸೇರ್ತಾ ಹೋಯಿತು ಅಂತ ಆಯಿತು ಅಂದರೆ ಅವಾಗ ಇನ್ನೂ ಒಂದಷ್ಟು ಕೇಳೋಣ, ಮತ್ತೊಂದಷ್ಟು ಕೇಳೋಣ. ಯಾಕೆ ಕೇಳಬೇಕು ಅಂದರೆ ಕೇಳೋದ್ರಿಂದಾಗಿ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೋದು. ಆದ್ದರಿಂದಾಗಿ ಅದನ್ನು ನಾವು ಕೇಳಬೇಕಾಗತ್ತೆ. ಒಂದು ಸಲ ಉದಾಹರಣೆ ಹೇಳಬೇಕು ಅಂದರೆ ನಮಗೆ ಊಟ ಆಗಲೇ ಸಾಕಾಗಿ ಹೋಗಿರುತ್ತೆ. ಊಟ ಸಾಕಾದಾಗ ಇನ್ನೂ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಕೂಡಿಸಿ ಮತ್ತೂ ಒಂದಷ್ಟು ಬಡಿಸ್ತಾ ಇದ್ದಾರೆ ಅಂದರೆ ಅವಾಗ ಊಟ ಬೋರ್ ಆಗಲಿಕ್ಕೆ ಶುರುವಾಗುತ್ತೆ. ಎಷ್ಟೊತ್ತು ಊಟನೇ ಮುಗಿಸ್ತಾ ಇಲ್ವಲ್ಲ ಅಂತ ಅನಿಸುತ್ತೆ ನಮಗೆ. ಯಾಕೆ ಅಂದರೆ ಹೊಟ್ಟೆ ತುಂಬಿದಾಗಲೇ ಸಾಕಾಗಿ ಹೋಗಿದೆ, ಇನ್ನು ತುಂಬಿಸ್ಕೊಳ್ಳಿಕ್ಕೆ ಎಲ್ಲೂ ಜಾಗ ಇಲ್ಲ. ಎಂಜಿನೂ ಅದರಿಂದಾಗಿ ಬ್ಯಾಗಲ್ಲೋ ಅಥವಾ ಕೈಯೆಲ್ಲ ಹಿಡ್ಕೊಂಡು ಹೋಗೋಂಗಿಲ್ಲ. ಆದ್ದರಿಂದಾಗಿ ಅವಾಗ ಸಾಕು ಅನ್ಸುತ್ತೆ, ಅವಾಗ ಏನಿದೆ ಎಷ್ಟೊತ್ತು ಬಡಿಸ್ತಾ ಇದ್ದಾರಲ್ಲ ಅಂತ ಅನ್ಸುತ್ತೆ. ಅದೇ ಹಸಿದಾಗ ಏನು ಬಡಿಸ್ತಾನೆ ಇಲ್ವ, ಇನ್ನೊಂದು ಸ್ವಲ್ಪ ಬಡಿಸ್ಬೇಕಾಯ್ತಲ್ಲ, ಯಾಕೋ ಹಸಿವೆ ಇನ್ನೂ ಆಗ್ತಾನೆ ಇದೆ, ಇನ್ನು ಹೊಟ್ಟೆ ತುಂಬತಾನೇ ಇಲ್ಲ ಅಂತ. ಹಂಗಾರೆ ಹೊಟ್ಟೆ ತುಂಬದ ಭಾವ ಇದ್ದಾಗ ಎಷ್ಟು ಬಡಿಸಿದ್ರು ಕೂಡ ಮತ್ತೂ ಬೇಕು ಅನ್ನಂತ ಇರುತ್ತೆ. ಅದೇ ಹೊಟ್ಟೆ ತುಂಬ ಹೋಯಿತು ಅಂತಂದರೆ ಎಷ್ಟು ಬಡಿಸಿದ್ರು ಕೂಡ ಬೇಕಾಗಿದ್ದಿರಲಿ ಬೇಡದೇ ಇರೋದಿರಲಿ ಎಷ್ಟು ಬಡಿಸಿದ್ರು ಕೂಡ ಸಾಕಾಗ್ತಾ ಇದೆಯಲ್ಲ, ಯಾಕೋ ಇದರಲ್ಲಿ ಏನು ಸ್ವಾರಸ್ಯ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ. ಯಾವುದು ಅಪೇಕ್ಷಿತವಾದಂಥ ವಸ್ತು ಆಗಿರುತ್ತೆ ಅದನ್ನು ಬೇಕಾದಷ್ಟು ಬಡಿಸಿದ್ರು ಕೂಡ ಅದು ಕೂಡ ಅಸಾರವಾಗಿ ಕಾಣುತ್ತೆ, ಇದರಲ್ಲಿ ಏನು ಸ್ವಾರಸ್ಯವೇ ಇಲ್ಲ, ಏನು ಮಾಡಿದ್ರೆ ಅಡುಗೆ ಚೆನ್ನಾಗಿಲ್ಲ ಅಂತ ಅನಿಸ್ಬಿಡುತ್ತೆ. ಚೆನ್ನಾಗಿಲ್ದಿರೋದು ಅಡಿಗೆ ಅಲ್ಲ, ಚೆನ್ನಾಗಿಲ್ದಿರೋದು ನಾಲಿಗೆ ಹೊಟ್ಟೆ ಅಷ್ಟೆ. ಹಾಗಾಗಿ ಹೊಟ್ಟೆ ನಾಲಿಗೆ ಎರಡು ಕೂಡ ಹಸಿದಿತ್ತು ಅಂತಂದರೆ ಅವಾಗ ಬೇಕಾದ್ದು ಕೂಡ ಅದೇನಾಗಿರುತ್ತೆ ಅಂದರೆ ಸಮೃದ್ಧವಾಗಿರುತ್ತೆ, ರಸಭರಿತವಾಗಿರುತ್ತೆ. ಹಾಗಾಗಿ ಭಾಗವತದಲ್ಲಿಯೇ ಪ್ರಾರಂಭದಲ್ಲಿ ತಿಳಿಸುವಂತಹ ವಿಷಯ ಏನಂತಂದರೆ ಈ ಪರಮಾತ್ಮನ ತತ್ವಗಳಲ್ಲಿ ಪರಮಾತ್ಮನ ಕಥೆಗಳಲ್ಲಿ ಶ್ರದ್ಧೆಯನ್ನು ಹುಟ್ಟಿಸ್ಕೊಳ್ಬೇಕು. ಅದಷ್ಟು ಸರಳವಾಗಿ ಹುಟ್ಟುವಂತಹ ವಿಷಯ ಅಲ್ಲ ವಾಸ್ತವಿಕವಾಗಿ. ಯಾಕೆ ಅಂತಂದರೆ ನಾವೆಲ್ಲರೂ ಕೂಡ ವಾಸ ಮಾಡ್ತಾ ಇರುವಂತಹದ್ದು ಆ ಯುಗದ ಧರ್ಮ ಕಲಿಯುಗ. ಆ ಕಲಿ ಅದು ಆಗೊಮ್ಮೆ ಈಗೊಮ್ಮೆ ವಾಚ್ ನೋಡಬೇಕು ಅಂತ ಅನಿಸ್ತಾ ಇರುತ್ತೆ. ಈ ಕಲಿಯುಗದಲ್ಲಿ ಎಷ್ಟೊತ್ತಾಯ್ತು ಟೈಮು, ಇನ್ನು ಮುಗಿಸ್ತಾರೋ ಇಲ್ವೋ, ಇನ್ನು ಮುಗಿಸ್ತಾರೋ ಇಲ್ವೋ, ಮನೆಯಲ್ಲಿ ಏನೋ ಆಗ್ತಾ ಇದೆ, ಮತ್ತೊಂದೇನೋ ಆಗ್ತಾ ಇದೆ ಅನ್ನುವಂಥ ಭಾವ, ಅದೊಂದು ಮತ್ತೊಂದೋ ಇನ್ನೊಂದೋ ಅಂತಿರಿದ ತಲೆಯಲ್ಲಿ ಆಲೋಚನೆಗಳಲ್ಲೂ ಕೂಡ ಬರ್ತಾ ಇರುತ್ತೆ. ಆ ರೀತಿ ರಾಜಸ ತಾಮಸಗಳ ಆಲೋಚನೆ ನಡೆದಲ್ಲಿಯೂ ಕೂಡ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಿಕೊಂಡು ಪರಮಾತ್ಮ ತತ್ವವನ್ನು ಕೇಳಬೇಕು ಅನ್ನೋ ಅನುಸಂಧಾನ ಚಿಂತನೆಯನ್ನು ಬೆಳೆಸ್ಕೊಂಡು ಕೂತ್ವಿ ಅಂತಾದರೆ ಒಂದಷ್ಟು ತತ್ವಗಳನ್ನು ಕೇಳುವಂತಹದ್ದು. ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ವ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯಾತ್ ರಾಯತೇ ಮಹತೋ ಭಯಾತ್ ಅಂತ ಈ ರೀತಿಯಾಗಿ ಸ್ವಲ್ಪವಾದ ಧರ್ಮಾಚರಣೆಯನ್ನು ಮಾಡಿ ಅದರಿಂದ ಬಹಳ ದೊಡ್ಡದಾದಂತಹ ಮಹತ್ತಾದಂತಹ ಹೆದರಿಕೆಗಳಿಂದಾಗಿ ಮಹತೋ ಭಯಾತ್ ರಾಯತೆ ಅದರಿಂದ ರಕ್ಷಣೆಯನ್ನು ಕೊಡ್ತೇನೆ ಅಂತ ಇರ್ತ ಕೃಷ್ಣ ಗೀತೆಯಲ್ಲಿ ಹೇಳುವ ಹಾಗೆ ಇದರಲ್ಲಿ ಬಹಳಷ್ಟು ವಿಷಯಗಳು ನಮಗೆ ತಿಳಿದಿರಬಹುದು, ಆದರೆ ಇನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳದೇ ಇರುವಂಥದ್ದಾಗಿರ್ಬೋದು ಅಥವಾ ಜೀವನದಲ್ಲಿ ಅಳವಡಿಸ್ಕೊಂಡು ಇರ್ತೀವಿ ಆದರೆ ಇನ್ನೂ ಸ್ಪಷ್ಟ ಆಗಿಲ್ಲದೇ ಇರಬಹುದು. ಹಾಗಾಗಿ ಆ ದೃಷ್ಟಿಕೋನದಿಂದಾಗಿ ಮತ್ತೂ ವಿಶೇಷವಾಗಿ ಇದರ ಚಿಂತನೆಯನ್ನು ಮಾಡಬೇಕು. ಭಾಗವತ ಚಿಂತನೆಯಿಂದಾಗಿ ಗರುಡ ಪುರಾಣದಲ್ಲಿ ಹೇಳುವ ಹಾಗೆ ಅನೇಕ ರೀತಿಯಾದಂಥ ಫಲಗಳೆಲ್ಲವೂ ಕೂಡ ಭಾಗವತದಿಂದ ಇದೆ. ಆ ಪಿತೃಗಳ ದೋಷ ಪರಿಹಾರ, ಪ್ರೇತದೋಷ ಪರಿಹಾರ, ಅಂತೆಯ ರೀತಿಯಾಗಿ ಜೀವನದಲ್ಲಿ ಮಾಡುವಂತಹ ಮಹಾಪಾತಕಗಳು ಅಂತಹದ್ದೆಲ್ಲದೂ ಕೂಡ ನಿತ್ಯದಲ್ಲಿಯೂ ಕೂಡ ಭಾಗವತ ಪಠಣ ಮತ್ತು ಇನ್ನು ಪಾಠಣ ಎರಡನ್ನೂ ಕೂಡ ಮಾಡಬೇಕಂತೆ ಭಾಗವತವನ್ನು. ಅದನ್ನು ದಿನನಿತ್ಯದಲ್ಲಿಯೂ ಕೂಡ ಒಂದು ಶ್ಲೋಕ ಆದರೂ ಕೂಡ ಅದರ ಅಧ್ಯಯನವನ್ನು ಮಾಡಬೇಕಂತೆ. ಮಾಡಲಿಕ್ಕಾಗ್ತಾ ಇಲ್ಲ ಅಂದರೆ ಶ್ಲೋಕ ಅರ್ಧವಾದರೂ ಅಧ್ಯಯನ ಮಾಡಬೇಕಂತೆ. ಅಷ್ಟೂ ಮಾಡಲಿಕ್ಕಾಗ್ತಿಲ್ಲ ಅಂದರೆ ಶ್ಲೋಕದ ಪಾದ ನಾಲ್ಕು ಭಾಗ ಇರುತ್ತೆ, ಅದರಲ್ಲಿ ಒಂದು ಭಾಗ ಆದರೂ ಕೂಡ ಜೀವನದಲ್ಲಿ ದಿನನಿತ್ಯ ಅಧ್ಯಯನವನ್ನು ಮಾಡಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ.
ಭಾಗವತ ಅಧ್ಯಯನ ಮಾಡೋದೇ ಜೀವನದಲ್ಲಿ ಒಂದು ವ್ರತ. ಅದರಿಂದಾಗಿ ಆ ರೀತಿಯಾಗಿ ಬೆಳೆಸ್ಕೊಳ್ಬೇಕು ಅಂತ ರೀತಿಯಾಗಿ ಗರುಡ ಪುರಾಣ ಯಾವ ವೇದವ್ಯಾಸ ರಚನೆ ಮಾಡಿದ್ದು, ಇನ್ನು ಭಾಗವತನ ಮುಂದೆ ರಚನೆ ಮಾಡಬೇಕವರು. ಅಂತಹ ಭಾಗವತದ ಮಹಾತ್ಮ್ಯವನ್ನು ಗರುಡ ಪುರಾಣದಲ್ಲಿ ಅವರು ತಿಳಿಸ್ಕೊಡ್ತಾರೆ. ಹಾಗೆ ಅಂತಹ ಉತ್ತಮವಾದ ಗ್ರಂಥ ಅದು ಭಾಗವತ ಗ್ರಂಥ. ಅದರಲ್ಲಿ 11ನೇ ಸ್ಕಂದ ಮತ್ತು ವಿಶೇಷವಾಗಿರುವಂತಹದ್ದು. ಇಲ್ಲಿ ಪ್ರಾರಂಭದಲ್ಲಿ ಆಗಬೇಕಾದ್ರೆ 11ನೇ ಸ್ಕಂದದಲ್ಲಿ ಅಲ್ಲಿ ಆಗಬೇಕಾದ್ರೆ ಪರಮಾತ್ಮ ಈ ಭೂಲೋಕವೆಲ್ಲವೂ ಕೂಡ ಸೃಷ್ಟಿಯನ್ನು ಮಾಡಿ ಅದರಲ್ಲಿ ದುಷ್ಟರ ಸಂಹಾರಕ್ಕೋಸ್ಕರವಾಗಿ ತಾನೇ ವೈಕುಂಠದಿಂದಾಗಿ ಅವತಾರವನ್ನು ಮಾಡಿ ಕೃಷ್ಣನಾಗಿ ಅವತರಿಸಿ ಭೂಭಾರದ ಹರಣವನ್ನು ಮಾಡಿಯಾಯಿತು. ಈ ರೀತಿಯಾಗಿ ಈ ಕೌರವರ ಮತ್ತು ಪಾಂಡವರಲ್ಲೇ ಇದ್ದಂಥ ಎಷ್ಟೋ ಜನ ಸೈನಿಕರ ರಾಜರ ಅವರನ್ನೆಲ್ಲರನ್ನು ಕೂಡ ಸಂಹಾರ ಮಾಡಿದ್ದಾಯಿತು. ಆ ರೀತಿಯಲ್ಲೂ ಕೂಡ ಸಂಹಾರವನ್ನು ಮಾಡಿದ ಮೇಲೆ ಆಮೇಲೆ ಪರಮಾತ್ಮನಿಗೆ ಅನಿಸ್ತಾ ಇದೆಯಂತೆ, ಇನ್ನೂ ಎಲ್ಲೋ ಒಂದು ಸ್ವಲ್ಪ ಶೇಷ ಉಳಿತಲ್ಲವಾ ಅಂತ ಪರಮಾತ್ಮನಿಗೆ ಅನಿಸ್ತಾ ಇದೆಯಂತೆ. ನಾವು ಪಾತ್ರೆಯಲ್ಲಿರೋ ಎಣ್ಣೆನೆಲ್ಲವನ್ನು ಕೂಡ ಬಗ್ಸಿರಬಹುದು, ಆದರೂ ಕೂಡ ಪಾತ್ರೆಗೆ ಹತ್ತಿದ ಎಣ್ಣೆ ಇರುತ್ತಲ್ವಾ ಅದು ಹೋಗೋದಿಲ್ಲ, ಅದನ್ನು ಚೆನ್ನಾಗಿ ಹಾಕಿ ತೊಳಿಬೇಕು. ಅದನ್ನಷ್ಟೇ, ಅದನ್ನು ಬಗ್ಗಿಸ್ತೀನಿ ಹಾಗೆ ಎಣ್ಣೆ ಖಾಲಿ ಮಾಡ್ತೀನಿ ಎಣ್ಣೆ ಖಾಲಿನೇ ಆಗೋದಿಲ್ಲ ಅದು. ಹಾಗಾಗಿ ಈ ಭೂಲೋಕದಲ್ಲಿ ಇದ್ದಂತಹ ದುಷ್ಟರ ಭಾರವನ್ನೆಲ್ಲವನ್ನು ಕೂಡ ಇಳಿಸಿ ಆಯಿತು, ಆದರೂ ನಾನು ಹೋಗಬೇಕಾದ್ರೆ ಒಂದೊಂದ್ಸಲ ಕ್ಲೀನಾಗಿ ಸ್ವಚ್ಛವಾಗಿ ತೊಳೆದು ರಂಗೋಲಿ ಹಾಕಿ ಹೋಗಬೇಕು, ಅದು ಪರಮಾತ್ಮನ ಕೆಲಸ. ಅದು ಅಷ್ಟ ಅಲ್ಪ ಸ್ವಲ್ಪ ಒಂದು ಸ್ವಲ್ಪ ಉಳಿಸಿ ಹೋಗ್ಬಿಡ್ತೀನಿ ಅಂತ ಈ ರೀತಿಯಾಗಿಲ್ಲ. ಬಹಳ ದುಷ್ಟರೂ ಕೂಡ ದುಷ್ಟರೇ, ಅಲ್ಪ ದುಷ್ಟರೂ ಕೂಡ ದುಷ್ಟರೇ ಪರಮಾತ್ಮನಿಗೆ, ಅವನಿಗೆ ಅವರೆಲ್ಲರಲ್ಲಿ ಯಾವ ರೀತಿ ಅಂದರೆ ವ್ಯತ್ಯಾಸ ಇಲ್ಲ. ಎಷ್ಟು ವ್ಯತ್ಯಾಸ ಅಂದರೆ ಬಹಳ ದುಷ್ಟರನ್ನು ಬೇಗ ಸಂಹಾರ ಮಾಡ್ತಾನೆ, ಸ್ವಲ್ಪ ದುಷ್ಟರನ್ನ ನಿಧಾನಕ್ಕೆ ಸಂಹಾರ ಮಾಡ್ತಾನೆ. ಇಷ್ಟೇ ವ್ಯತ್ಯಾಸ ಬಿಟ್ಟರೆ ಎಲ್ಲ ದುಷ್ಟರನ್ನು ಕೂಡ ಒಂದ್ಸಲ ಸ್ವಚ್ಛ ಮಾಡಿಸ್ಬೇಕು ಅಂತ ಪರಮಾತ್ಮ ಸಂಕಲ್ಪವನ್ನು ಮಾಡಿದ್ದಾನೆ. ಹಾಗಾಗಿ ಈ ಕೌರವರ ದುಷ್ಟೋತ್ತಮರನ್ನು ಜರಾಸಂಧ ಮೊದಲಾದವರನ್ನು ಅವ್ರನ್ನೆಲ್ಲರೂ ಕೂಡ ಸಂಹಾರ ಮಾಡಿದ್ದಾಗೋಯಿತು. ಆದರೆ ನನ್ನ ಪಕ್ಷದಲ್ಲೇ ಇನ್ನೊಂದಷ್ಟು ಜನ ದುಷ್ಟರು ಉಳಿದಿದ್ದಾರೆ, ಅವರ ಸಂಹಾರವು ಕೂಡ ಆಗಬೇಕು. ಯಾರವರು ಅಂದರೆ ಯಾದವರು. ಆ ಯಾದವರ ಸಂಹಾರವು ಕೂಡ ಆಗಬೇಕು ಅಂತ ಪರಮಾತ್ಮ ಸಂಕಲ್ಪವನ್ನು ಮಾಡಿಕೊಂಡಂತೆ. ಅದ್ಯಾಕೆ ಯಾದವರ ಸಂಹಾರ ಯಾಕಾಗಬೇಕು, ಅವರೆಲ್ಲರೂ ಕೂಡ ಯಾದವರು, ಪರಮಾತ್ಮನ ಬಂಧುಗಳು ಇವರೆಲ್ಲರೂ ಕೂಡ. ಒಂದು ಮಾತನ್ನು ಮುಂದೆ ತಿಳಿಸ್ತಾರೆ ಏನು ಅಂತಂದರೆ, ಈ ಯಾದವರ ಸಂಹಾರವನ್ನು ಮಾಡಬೇಕು ಅಂತಿರಿದ ಪರಮಾತ್ಮ ಸಂಕಲ್ಪ ಮಾಡಿದಾನೆ ಅಂತಂದಾಗ ಅವಾಗ ಪರೀಕ್ಷಿತ ರಾಜ ಕೇಳುವಂತಹ ಪ್ರಶ್ನೆ, ಅಲ್ಲ ಯಾದವರ ಸಂಹಾರವನ್ನು ಮಾಡಬೇಕು ಅಂತ ಪರಮಾತ್ಮ ಯಾಕೆ ಸಂಕಲ್ಪವನ್ನು ಮಾಡ್ದ? ಪರಮಾತ್ಮ ಸಂಕಲ್ಪವನ್ನು ಮಾಡಿದ್ರೂ ಕೂಡ ಯಾದವರ ಸಂಹಾರ ಹೇಗಾಗೋಗ್ಲಿಕ್ಕೆ ಸಾಧ್ಯ? ಯಾಕೆಂದರೆ ಯಾದವರು ಅಂದರೆ ಸಾಮಾನ್ಯರಲ್ಲ, ಅವರೆಲ್ಲರೂ ಕೂಡ ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡುವವರು. ಅವರ ಗುಣವನ್ನು ಪರೀಕ್ಷಿತ ರಾಜ ಹೇಳುವಂತಹದ್ದು, ವದಾನ್ಯಾನಾಂ ನಿತ್ಯಂ ವೃದ್ಧೋಪಸೇವನಾಂ. ಅವರೆಲ್ಲರೂ ಕೂಡ ವದಾನ್ಯಾನಾಂ, ಅವರೆಲ್ಲರೂ ಕೂಡ ನಿತ್ಯದಲ್ಲಿಯೂ ಕೂಡ ಅನೇಕ ರೀತಿಯ ದಾನವನ್ನು ಮಾಡುವಂತಹ ಸ್ವಭಾವವನ್ನು ಬೆಳೆಸ್ಕೊಂಡಿದ್ರಂತೆ. ಪ್ರತಿನಿತ್ಯವೂ ಕೂಡ ಒಂದಷ್ಟು ದಾನವನ್ನು ಮಾಡ್ತೇನೆ ಅಂದರೆ ಸಂಕಲ್ಪವನ್ನು ಮಾಡಿಕೊಂಡಂತಹವರು ಅಂತಾರೆ ಅವರೆಲ್ಲರೂ ಕೂಡ. ಮತ್ತೇನ ನಿತ್ಯಂ ವೃದ್ಧೋಪಸೇವಿನಾಂ, ಅವರು ನಿತ್ಯದಲ್ಲಿಯೂ ಕೂಡ ವೃದ್ಧರ, ವಯೋವೃದ್ಧರು ಆಗಿರಬಹುದು, ಜ್ಞಾನ ವೃದ್ಧರು ಆಗಿರಬಹುದು, ಆ ರೀತಿಯಾಗಿ ವೃದ್ಧರ ನಿತ್ಯದಲ್ಲಿಯೂ ಕೂಡ ಸೇವೆಯನ್ನು ಮಾಡ್ತಿದ್ರಂತೆ. ಅಷ್ಟು ಮಾತ್ರ ಅಲ್ಲ, ಮತ್ತೂ ವಿಶೇಷವಾದ ಗುಣ ಇತ್ತು ಅವರಲ್ಲಿ. ಏನಂತಂದರೆ ವೃಷ್ಣೀನಾಂ ಕೃಷ್ಣಚೇತಸಾಂ, ಅವರೆಲ್ಲರೂ ಕೂಡ ಕೃಷ್ಣಚೇತಸ್ಸು, ಸದಾ ಕೃಷ್ಣ ಪರಮಾತ್ಮನಲ್ಲಿ ಮನಸ್ಸನ್ನೇ ಇಟ್ಟವರು ಅವರೆಲ್ಲರೂ ಕೂಡ. ಅಂತಹ ಯಾದವರುತ್ತಮರು, ಅಂತಹ ಅತ್ಯಂತ ಸಾತ್ವಿಕರು, ಭಾಗವತೋತ್ತಮರು, ಅಂತಹವರ ಸಂಹಾರವನ್ನು ಕೃಷ್ಣ ಪರಮಾತ್ಮ ಆದರೂ ಕೂಡ ಯಾಕೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡ ಅಂತ ಈ ರೀತಿಯಾಗಿ ಆ ಪರೀಕ್ಷಿತ ರಾಜ ಕೇಳುವಂತಹದ್ದು. ಹಾಗಾದರೆ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಬೇಕು, ಅದನ್ನು ಸಂಪಾದನೆ ಮಾಡಿಕೊಳ್ಳೋದ್ರಿಂದಾಗಿ ಪರಮಾತ್ಮನ ಅನುಗ್ರಹಕ್ಕೂ ಕೂಡ ಪಾತ್ರರಾಗ್ತೇವೆ. ಆದರೆ ಮತ್ತೂ ನೆನಪಿರಬೇಕಾದ್ದೇನು ಅಂತಂದರೆ ದುಷ್ಟಗುಣಗಳನ್ನು ಕೂಡ ಬಿಡಬೇಕು. ಸಾತ್ವಿಕವಾದ ಗುಣಗಳನ್ನು ಬೆಳೆಸ್ಕೋತೀವಿ, ಬಹಳ ಸಂತೋಷ, ಅದನ್ನು ಬೆಳೆಸ್ಕೊಳ್ಬೇಕಾದ್ದು ಅದು ಪ್ರಶಂಸನೀಯವಾದದ್ದು. ಆದರೆ ಸಾತ್ವಿಕವಾದಂಥ ಗುಣವನ್ನು ಹೇಗೆ ಬೆಳೆಸ್ಕೊಳ್ತಾ ಹೋಗ್ತೇವೆ, ಅದೇ ರೀತಿಯಾಗಿ ದುಷ್ಟವಾದಂಥ ಗುಣವನ್ನು ಕೂಡ ಪರಿತ್ಯಾಗವನ್ನು ಮಾಡ್ತಾ ಹೋಗ್ಬೇಕು. ಜೀವನದಲ್ಲಿ ಒಂದನ್ನು ಬೆಳೆಸ್ಕೊಳ್ಬೇಕು, ಮತ್ತೊಂದನ್ನು ಬಿಡ್ತಾ ಹೋಗಬೇಕು. ಇದನ್ನು ಬೆಳೆಸ್ಕೋತಾ ಇದ್ದೀನಲ್ಲ ಸಾಕು, ದುಷ್ಟಬುದ್ಧಿಯನ್ನು ಏನು ಬಿಡೋದಿಲ್ಲ ಅಂತ ಈ ರೀತಿಯಾಗಿ ದಿವಸಾಗಲೂ 10 ರೂಪಾಯಿ ಕದ್ಕೊಂಡು ಬರ್ತೀನಿ, ಅದರಲ್ಲಿ 1 ರೂಪಾಯಿ ದೇವ್ರ ಹುಂಡಿಗೆ ಹಾಕ್ತೀನಿ, ದೇವ್ರ ಹುಂಡಿಗೆ ಹಾಕ್ತಾ ಇದ್ದೀನಿ, ಅದರಿಂದಾಗಿ ನಾನು ಎಷ್ಟು ಒಳ್ಳೆಯವನು, ಮೊದಲು 10-10 ರೂಪಾಯಿ ನಾನು ಕದೀತಾ ಇದ್ದೆ, ಅದರಿಂದ ನಾನೇ ಜೀವನ ಮಾಡ್ತಿದ್ದೆ, ಈಗ 1 ರೂಪಾಯಿದ್ರಲ್ಲಿ ದೇವ್ರಿಗೆ ಹಾಕ್ತೀನಲ್ವಾ, ಎಷ್ಟು ಸಾತ್ವಿಕನಾಗೋದೆ ನಾನು ಅಂತ ಈ ರೀತಿಯಾಗಿ ಈ ಭಾವವನ್ನು ಬೆಳೆಸ್ಕೊಳ್ಳೋದಲ್ಲ. ಮತ್ತೆ ಅಂದರೆ ಆ 10 ರೂಪಾಯಿ ಕದಿಯನ್ನು ನಿಲ್ಲಿಸಿ 1 ರೂಪಾಯಿ ದೇವ್ರ ಹುಂಡಿಗೆ ಹಾಕ್ಲಿಕ್ಕೆ ಶುರು ಮಾಡಿದ್ವಿ ಅಂದರೆ ಇದು ಸಾತ್ವಿಕತೆ ಅಂತ ಅನಿಸ್ಕೊಳ್ಳೋದು. ಅಂದರೆ ಸಾತ್ವಿಕವಾದಂತಹ ಗುಣವನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ನಮ್ಮಲ್ಲಿಯೇ ಈಗಾಗಲೇ ಅರಿವಿಗೆ ಬಂದಂತಹ ಎಷ್ಟೋ ಗುಣಗಳು ನಮಗೆ ಈಗಾಗಲೇ ಗೊತ್ತಾಗೋಗಿದೆ, ಇದು ಸಾತ್ವಿಕವಾದಂಥ ಗುಣ ಅಲ್ಲ, ಇದು ನನ್ನ ಸಾಧನೆಗೆ ಪ್ರತಿಬಂಧಕವಾಗಿರುವಂತಹದ್ದು, ನನ್ನ ಸಾಧನೆಗೆ ಒಂದಲ್ಲ ಒಂದು ದಿವಸ ಇದೆಲ್ಲವೂ ಕೂಡ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ ಗೊತ್ತಾಗೋಗುತ್ತೆ. ಅಂತಹ ಗುಣಗಳನ್ನು ಪ್ರಯತ್ನಪಟ್ಟು ಅದನ್ನೆಲ್ಲವೂ ಕೂಡ ನಿಲ್ಲಿಸಬೇಕು. ಇಲ್ಲದೇ ಹೋದರೆ ಪರಮಾತ್ಮನೇ ನಿಂತು ನಮ್ಮ ಸಂಹಾರವನ್ನು ಮಾಡಿಸ್ತಾನಂತೆ. ಹೇಗೆ ಅಂದರೆ ಯಾದವರ ಸಂಹಾರವನ್ನು ಮಾಡಿಸಿದ ಹಾಗೆ. ಇಷ್ಟು ಯಾದವರಿಗೆ ಒಳ್ಳೆಯ ಗುಣಗಳಿದ್ದರೂ ಕೂಡ ಅವರಲ್ಲಿ ಒಂದು ಕೆಟ್ಟ ಗುಣ ಇತ್ತಂತೆ. ಏನಂದರೆ ಅಹಂಕಾರ. ಜೀವನದಲ್ಲಿ
ಅಂತಹ ಸಾತ್ವಿಕರು. ಯಾವ ಸಾತ್ವಿಕರನ್ನು ಪರಮಾತ್ಮ ಹೇಳುವಂತಹದ್ದು ಏನು ಅಂತಂದರೆ, ಈ ಯಾದವರೆಲ್ಲರೂ ಕೂಡ ಅವರು ನನ್ನ ಸೇನೆ, ಇವರೆಲ್ಲರೂ ಕೂಡ ನನ್ನ ರಕ್ಷಿತರಾಗಿರುವಂತಹವರು ಅಂತಿರದೆ ಪರಮಾತ್ಮ ಸದಾಕಾಲದಲ್ಲಿಯೂ ಕೂಡ ನಿಂತು ಆ ಜರಾಸಂದ ಮೊದಲಾದವರೆಲ್ಲ ಕೂಡ ಆಕ್ರಮಣವನ್ನು ಮಾಡಲಿಕ್ಕೆ ಬಂದಾಗಲೂ ಕೂಡ ತನ್ನ ಸೇನೆಗೆ ಏನೂ ಆಗಬಾರದು ಅಂತ ಈ ರೀತಿಯಾಗಿ ಹಗಲು ರಾತ್ರಿ ನಿಂತು ಕಾಪಾಡಿದ ಪರಮಾತ್ಮ, ಅಂತಹ ಪರಮಾತ್ಮನೇ ಸಂಕಲ್ಪ ಮಾಡಿ ಅವರನ್ನೆಲ್ಲರನ್ನು ಕೂಡ ಸಂಹಾರ ಮಾಡಿಸ್ದ. ಯಾಕೆ ಮಾಡಿಸ್ದ ಅಂದರೆ ಅಹಂಕಾರ. ಜೀವನದಲ್ಲಿ ಮನುಷ್ಯನು ಅಹಂಕಾರವನ್ನು ಗೆಲ್ಲಿಲ್ಲ ಅಂತಾದರೆ ಎಲ್ಲವೂ ಕೂಡ ವ್ಯರ್ಥ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಮೊದಲು ಭಾಗವತದಲ್ಲಿ ಹೇಳುವಂಥ ಒಂದು ಮಾತು, ಪ್ರಹ್ಲಾದ ರಾಜ ಅವನು ಆ ಹಿರಣ್ಯಕಶಿಪುವಿನ ಗುರುಕುಲಕ್ಕೆ ಅವನು ಹೋಗಿರ್ತಾನೆ. ಹಿರಣ್ಯಕಶಿಪು ಯಾವ್ಯಾವುದೋ ಸ್ಕೂಲ್ ಬೇಡ ಅಂತ ತಂದೇ ಒಂದು ಸ್ಕೂಲ್ ಶುರು ಮಾಡಿಬಿಟ್ಟಿರ್ತಾನವು. ಹಾಗಾಗಿ ತನ್ನದೇ ಒಂದು ಸ್ಕೂಲ್ನ ಶುರು ಮಾಡಿ ಅಲ್ಲಿ ತನ್ನದೇ ಅಂತ ಪಾಠ. ಏನು ಪಾಠ ಅಂದರೆ, ನಾನು ಸರ್ವೋತ್ತಮ ಅಂತ ನೀವೆಲ್ಲರೂ ಪಾಠ ಮಾಡಬೇಕು ಅಂತ ಅದಕ್ಕೋಸ್ಕರವಾಗಿ ಗುರುಗಳನ್ನು ನೇಮಕ ಮಾಡಿರ್ತಾನೆ. ಅಲ್ಲೆಲ್ಲವೂ ಕೂಡ ಪಾಠ ಆಗ್ತಾ ಇರುತ್ತೆ. ಎಲ್ಲ ಹುಡುಗರು ಕಲಿತು ಕೂಡ ಪ್ರಹ್ಲಾದ ಅವನು ಮಾತ್ರ ಕಲಿತಾ ಇರೋದಿಲ್ಲ ಅವನು. ಆವಾಗ ಪ್ರಹ್ಲಾದ ಮನೆಗೆ ಒಂದು ಸಲ ಬಂದಾಗ ಆವಾಗ ಹಿರಣ್ಯಕಶಿಪು ಕೇಳ್ತಾನೆ, ನಿನಗೆ ಗುರುಕುಲದಲ್ಲಿ ಏನು ಪಾಠ ಆಗ್ತದೆ, ಏನು ಪಾಠ ಕಲ್ತಿದ್ಯಾ ಅದನ್ನು ಹೇಳು ಅಂತಂದಾಗ ಅವನು ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ಬಹಳ ವಿಸ್ತಾರವಾಗಿ ಉಪದೇಶವನ್ನು ಕೊಡಲಿಕ್ಕೆ ಹೋಗ್ತಾನೆ ಅಪ್ಪನಿಗೆ. ಆವಾಗ ಅಪ್ಪನಿಗೆ ಬಹಳ ಸಿಟ್ಟು ಬಂದು ಅವನು ಹೇಳ್ತಾನೆ, ವಿಷ್ಣು ಹೇಗೆ ಸರ್ವೋತ್ತಮ ಆಗ್ಲಿಕ್ಕೆ ಸಾಧ್ಯ, ನಾನು ಸರ್ವೋತ್ತಮ. ಯಾಕೆ ಅಂದರೆ ನಾನು ಬಂದರೆ ಅಂತಹ ವಿಷ್ಣು ಕೂಡ ಕಣ್ಣಿಗೆ ಕಾಣೋದಿಲ್ಲ, ಅವನು ಇದುವರೆಗೂ ನನ್ನ ಕಣ್ಣು ಕಂಡೇ ಇಲ್ಲ. ನಾನು ಅವನು ಕಾಣಬೇಕು ಅಂತಿರುತ್ತೆ, ಶತಾಯಗತಾಯ ಪ್ರಯತ್ನ ಪಡ್ತಿದ್ದೇನೆ, ಆದರೆ ಅವನು ಕಾಣಲಿಕ್ಕೆ ಆಗ್ತಾನೇ ಇಲ್ಲ. ಆದರೆ ಅವನು ಬಿಟ್ಟು ಅವನ ಪರಿವಾರದವರು ಯಾರೆಲ್ಲರೂ ಕೂಡ ಕಾಣ್ತಾ ಇದ್ದಾರೆ, ಅವ್ರನ್ನೆಲ್ಲರೂ ಕೂಡ ಹೆದರಿಸಿ ಓಡಿಸಿ ಅವರೆಲ್ಲ ಕೊಲ್ಲೋದೊಂದೇ ಬಾಕಿ ಅಷ್ಟೇ. ಯಾಕೆ ಕೊಲ್ತಾ ಇಲ್ಲ, ಅವ್ರು ನಾನು ಕಾಲು ಹಿಡ್ಕೋತಾರೆ ಅದಕ್ಕೆ. ಆದ್ದರಿಂದಾಗಿ ಕಾಲು ಹಿಡ್ಕೊಂಡವ್ರನ್ನ ಕೊಲ್ಲಬಾರದು ಅಂತ ರೀತಿಯಾಗಿ ಪರಮಾತ್ಮನ ಸಂಕಲ್ಪ ಮಾತ್ರ ಅಲ್ಲ, ನನ್ನ ಸಂಕಲ್ಪವೂ ಕೂಡ ಹಾಗೆ. ಹಾಗಾಗಿ ನನ್ನ ದಾಸರಾಗಿ ಹೋಗಿದ್ದಾರೆ ಆ ದೇವತೆಗಳಿಗೂ ಕೂಡ, ಆದ್ದರಿಂದ ಅವ್ರನ್ನ ಬಿಟ್ಟಿದ್ದೀನಿ. ಆದರೆ ಪರಮಾತ್ಮನಿಗೆ ಅದೂ ಹೆದರಿಕೆ ಅವನಿಗೆ, ಏನಂದರೆ ಎಲ್ಲಿ ಕಂಡರೆ ನನ್ನನ್ನು ಕೂಡ ದಾಸ ಮಾಡ್ಕೊಂಬಿಡ್ತಾನೋ ಅಂತ, ನನ್ನ ಕಣ್ಣಿಗೆ ಕಂಡಿಲ್ಲ ಅವನು ಇದುವರೆಗೂ, ಆದ್ದರಿಂದ ಅವನು ಹೇಗೆ ಸರ್ವೋತ್ತಮ ಆಗಲಿ ಸಾಧ್ಯ. ಆದ್ದರಿಂದಾಗಿ ನಾನು ನಿಧ ಅಂತ ಉತ್ತಮ ಅಂದರು. ನಾನು ಎಲ್ಲರೂ ಕೂಡ ಗೆದ್ದವನು ಅಂದರೆ ಅದು ನಾನು, ಜಗತ್ತಿಗೆ ಒಡೆಯ ನಾನು ಅಂತ ರೀತಿಯಲ್ಲೂ ಕೂಡ ಹಿರಣ್ಯಕಶಿಪು ಹೇಳಿದಾಗ, ಆಗ ಒಂದು ಬಹಳ ಉತ್ತಮ ಅಂತ ಮಾತು ಸಣ್ಣದ ಅಂತ ಹುಡುಗ ಪ್ರಹ್ಲಾದ ಅವನು ಹೇಳ್ತಾನೆ ಏನು ಅಂತಂದರೆ, ಅಪ್ಪ ನೀನು ಹೊರಗಿನವ್ರನ್ನೆಲ್ಲರೂ ಕೂಡ ಗೆದ್ದಿದ್ದೀಯಾ, ದೇವತೆಗಳನ್ನು ಗೆದ್ದಿದ್ದೀಯಾ, ರಾಕ್ಷಸರನ್ನು ಗೆದ್ದಿದ್ದೀಯಾ, ಮನುಷ್ಯರನ್ನು ಗೆದ್ದಿದ್ದೀಯಾ, ಎಲ್ಲರೂ ಕೂಡ ಗೆದ್ದಿದ್ದೀಯಾ, ಹೌದಪ್ಪ ಅದು ಗೆಲ್ಲಬೇಕಾದವ್ರನ್ನೇ ಗೆಲ್ಲಿಲ್ವಲ್ಲಪ್ಪ ಅಂತ ಇರ್ತದೆ ಪ್ರಹ್ಲಾದ ಹೇಳ್ತಾನೆ. ಅದು ಯಾರನ್ನ ಗೆಲ್ಲಬೇಕಿತ್ತು ಹೇಳು, ಈಗಲೇ ಗೆದ್ದು ಬಂದ್ಬಿಡ್ತೀನಿ ಅಂತಂದರೆ ಇದನ್ನೇ ಗೆಲ್ಲಬೇಕಾಗಿದ್ದು ಅಂತ ಹೇಳ್ತಾನೆ ಪ್ರಹ್ಲಾದ. ಇದನ್ನು ಗೆಲ್ಲಬೇಕಿತ್ತು ನೀನು, ಯಾವುದನ್ನು ಅಂದರೆ ಯಾರನ್ನು ನಾನು ಗೆಲ್ತೇನೆ ಅಂತೀರಿನಾಗ ಹೇಳ್ತೀಯಲ್ವಾ, ಈ ನಾನು ಅನ್ನೋದನ್ನೇ ಮೊದಲು ಗೆಲ್ಲ ನೀನು. ಅಂದರೆ ನಿನ್ನಲ್ಲಿ ಇರುವಂಥ ಏನು ಅಹಂಕಾರ ಇದೆಯಲ್ವಾ, ಈ ಅಹಂಕಾರವನ್ನು ಮೊದಲು ಗೆಲ್ಲ ನೀನು. ಅದನ್ನೇ ಬಿಟ್ಟು ಹೊರಗಿನವ್ರನ್ನ ಯಾರನ್ನು ಯಾವಾಗ ಬೇಕಾದ್ರೂ ಗೆದ್ದುಬಿಡಬಹುದು, ಆದರೆ ಹೊರಗಿನವ್ರನ್ನ ಎಷ್ಟೇ ಗೆದ್ದರೂ ಕೂಡ ಒಳಗಿನವ್ರನ್ನ ಗೆಲ್ಲಿಲ್ಲ ಅಂತಂದರೆ ಎಲ್ಲವೂ ಕೂಡ ವ್ಯರ್ಥ. ಒಳಗಿನವ್ರನ್ನ ಗೆದ್ದಾಗೋಯ್ತು ಅಂದರೆ ಹೊರಗಿನವ್ರನ್ನ ಗೆದ್ದಿದ್ದು ವ್ಯರ್ಥ. ಹಾಗಾದರೆ ಹೊರಗಿನ ಶತ್ರುಗಳನ್ನು ಗೆಲ್ಲುವಂಥದ್ದಲ್ಲಪ್ಪ, ಒಳಗಿನ ಶತ್ರುಗಳನ್ನು ಗೆಲ್ಲಬೇಕು. ಯಾರವರು ಅಂದರೆ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ಏನು ಆರು ಜನ ಶತ್ರುಗಳಿದ್ದಾರೆ, ಆ ಮನಸ್ಸಿನಲ್ಲಿ ಇರುವಂತಹ ಶತ್ರುಗಳು, ಅವರನ್ನು ಗೆಲ್ಲಬೇಕಾಗಿದ್ದಪ್ಪ. ಆದರೆ ನೀನು ಅವ್ರ ಮುಂದೆ ಸೋತು ಹೋಗ್ಬಿಟ್ಟಿದ್ದೀಯ. ದೇವತೆಗಳನ್ನ ಗೆದ್ದೆ, ರಾಕ್ಷಸರನ್ನ ಗೆದ್ದೆ, ಮನುಷ್ಯರನ್ನ ಗೆದ್ದೆ ಅಂತ ಈ ರೀತಿಯಾಗಿ ಹೇಳ್ತೀಯ. ನಿನ್ನ ಹಾಗೆ ಇದುವರೆಗೆ ಬೇಕಾದ ಜನ ಗೆದ್ದಿದ್ದಾಗಿದೆ, ಅವರೆಲ್ಲರೂ ಕೂಡ ಹೋಗಿದ್ದು ಆಗಿದೆ. ಆದರೆ ಉಳಿದವರು ಯಾರು ಅಂದರೆ, ಯಾರು ಈ ಆರು ಜನ ಶತ್ರುಗಳನ್ನು ಗೆದ್ದಿದ್ದಾರಲ್ಲ ಅವ್ರು ಮಾತ್ರ ಉಳಿದ ಜಗತ್ತಿನಲ್ಲಿ, ಹೊರತಾಗಿ ಇನ್ಯಾರೂ ಉಳಿದವರು ಇಲ್ಲಪ್ಪ ಅಂತ ಈ ರೀತಿ ಪ್ರಹ್ಲಾದ ತಂದೆಗೆ ಉಪದೇಶವನ್ನು ಕೊಡ್ತಾನೆ. ಹಾಗಾಗಿ ಅಹಂಕಾರವನ್ನು ಗೆಲ್ಲಬೇಕು ಮನುಷ್ಯ. ಇಲ್ಲೇ ಹೋದರೆ ಆ ಅಹಂಕಾರವೇ ಶತ್ರುವಾಗಿ ಬಹಳವಾಗಿ ಕಾಡುತ್ತೆ. ಆದರೆ ಈ ಯಾದವರು ಅಹಂಕಾರವನ್ನು ಗೆಲ್ಲಿಲ್ಲವರು, ಪರಮಾತ್ಮನಲ್ಲಿ ಎಲ್ಲವನ್ನು ಕೂಡ ಸಮರ್ಪಣೆಯನ್ನು ಮಾಡಿಕೊಂಡಿದ್ರು. ಆದರೆ ಎಲ್ಲ ಸಮರ್ಪಣೆಯ ಜೊತೆಗೆ ಅವರಿಗೆ ಒಂದು ಭಾವ ಇತ್ತು, ಏನು ಅಂದರೆ ನಾವು ಶ್ರೇಷ್ಠರು. ಯಾಕೆ ಶ್ರೇಷ್ಠರು ಅಂದರೆ ನಮ್ಮನ್ನು ಗೆಲ್ಲುವವರು ಈ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ಯಾಕೆ ಅಂದರೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಕೃಷ್ಣ ಪರಮಾತ್ಮ ಯಾವಾಗಲೂ ಇದ್ದಾನೆ. ಹಾಗಾಗಿ ನಮಗೆ ಪ್ರತಿಸ್ಪರ್ಧಿಯಾದವನು ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ಆದ್ದರಿಂದಾಗಿ ನಾವು ಅತ್ಯಂತ ಶ್ರೇಷ್ಠರು, ನಾವು ಅತ್ಯಂತ ಬಲಿಷ್ಠರು, ನಾವು ಪರಾಕ್ರಮಶಾಲಿಗಳು ಅಂತ ಈ ರೀತಿಯಾಗಿ ಅವರಿಗೆ ವಿಪರೀತವಾದಂಥ ಅಹಂಕಾರ ಇತ್ತು. ಯಾವಾಗ ಅಹಂಕಾರ ಎಂಬುದು ಅದು ಮನಸ್ಸಿನಿಂದಾಗಿ ಬೆಳೆದು 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 ತಲೆಗೆ ಹೋಗುತ್ತೆ, ಆವಾಗ ಮನುಷ್ಯನ ಬುದ್ಧಿ ಕೆಡತ್ತೆ. ಅವರಿಗೆ ಈ ರೀತಿಯ ಅಹಂಕಾರವೇ ವಿಪರೀತವಾಗಿ ಬೆಳೆದು ಅವರಿಗೆ ಒಂದು ಭಾವ ಬಂತಂತೆ, ಏನು ಅಂದರೆ ಜಗತ್ತಿನಲ್ಲಿ ನಮ್ಮನ್ನು ಎದುರಿಸುವಂಥವ್ರು ಯಾರು ಕೂಡ ಇಲ್ಲ ಅಂತ ಇರುತ್ತೆ. ಈ ಭಾವ ಬಂದಾಗ ಒಂದು ಸಲ ಮನುಷ್ಯನಿಗೆ ವಿಪರೀತವಾದಂಥ ಅಹಂಕಾರ ಬಂತು ಅಂತಾಯಿತು ಅಂದರೆ ಆವಾಗ ಅವನು ತನ್ನ ಸ್ಥಿಮಿತವನ್ನು ಕಳ್ಕೊಂಡ್ಬಿಡ್ತಾನೆ. ಆ ರೀತಿಯಾಗಿ ಸ್ಥಿಮಿತವನ್ನು ಕಳ್ಕೊಂಡಂತಹ ಈ ಯಾದವರು ಕೂಡ ಅವರೇನು ಮಾಡಿದ್ದಾರೆ ಅಂತಂದರೆ, ಅವರು ಆ ದ್ವಾರಕೆಯಲ್ಲಿ ಅತ್ಯಂತ ಪವಿತ್ರವಾಗಿರುವಂತಹ ಒಂದು ಸ್ಥಳ, ಆ
ಅತ್ಯಂತ ಪವಿತ್ರವಾಗಿರುವಂತಹ ಆ ಪಿಂಡಾರಕ ಅಂತಿರ್ತಿ ಒಂದು ಪ್ರದೇಶ ದ್ವಾರಕದ ಹತ್ತಿರದಲ್ಲೇ ಇರುವಂತಹದ್ದು. ಅಂತಹ ಸ್ಥಳಕ್ಕಾಗಬೇಕಾದರೆ ಇವರೆಲ್ಲರೂ ಕೂಡ ಹೊರಟಿದ್ದಾರೆ. ಈ ಯಾದವರು ಒಂದಷ್ಟು ಜನ ಹುಡುಗರು ಅವರಿಗೆಲ್ಲರಿಗೂ ಕೂಡ ಅಹಂಕಾರದಿಂದಾಗಿ ತಮ್ಮನ್ನು ತಾವು ಮರೆತು ಹೋಗಿಬಿಟ್ಟಿದ್ದಾರೆ. ಅರಿತೆ ಮರೆತು ಅಲ್ಲಿ ಪಿಂಡಾರಕ ಅನ್ನುವಂಥ ಅತ್ಯಂತ ತೀರ್ಥಕ್ಷೇತ್ರ ಅದೊಂದು. ಆ ದ್ವಾರಕೆ ಸಮೀಪದಲ್ಲಿರುವಂತಹ ಆ ತೀರ್ಥಕ್ಷೇತ್ರಕ್ಕೆ ಅನೇಕ ಜನ ಋಷಿಮುನಿಗಳೆಲ್ಲರೂ ಕೂಡ ಬಂದಿದ್ದಾರೆ. ವಿಶ್ವಾಮಿತ್ರ ಅಸಿತ ಕಣ್ವ ದುರ್ವಾಸ ಭೃಗುರಂಗ್ಯರಾಹ ಕಶ್ಯಪೋ ವಾಮದೇವ ಅತ್ರಿಹಿ ವಸಿಷ್ಠೋ ನಾರದಾದಯ ಅಂತ ಈ ರೀತಿಯಾಗಿ ಎಲ್ಲ ಅತ್ಯಂತ ಶ್ರೇಷ್ಠರಾಗಿರುವಂತಹ ಋಷಿಗಳೆಲ್ಲರೂ ಕೂಡ ಆ ಪ್ರದೇಶಕ್ಕೆ ಬಂದಿದ್ದಾರೆ. ಆ ರೀತಿಯಾಗಿ ಅವರೆಲ್ಲರೂ ತೀರ್ಥಕ್ಷೇತ್ರವನ್ನು ಮಾಡಬೇಕು, ಯಾತ್ರೆಯನ್ನು ಮಾಡಬೇಕು ಅನ್ನುವಂತಹ ಭಾವದಲ್ಲಿ ಅವರೆಲ್ಲ ಕೂಡ ಬಂದಿರಬೇಕಾದ್ರೆ ಅವಾಗ ಈ ಯಾದವರಿಗೆ ಒಂದು ಭಾವ ಹುಟ್ಟಿದೆಯಂತೆ. ಏನು ಅಂದರೆ, ಇಲ್ಲಿ ಯಾರು ಋಷಿಗಳು ಬಂದಿದ್ದಾರಲ್ಲ, ನೋಡೋಣ ಅವ್ರ ಸಾಮರ್ಥ್ಯ ಏನು ಅಂತ ಒಂದು ಸಲ ಪರೀಕ್ಷೆ ಮಾಡೋಣ ಅಂತ ಈ ರೀತಿಯಾಗಿ. ಯಾವಾಗ ಅಹಂಕಾರ ಜಾಸ್ತಿ ಆಗತ್ತೆ ಆವಾಗ ಜಗತ್ತಿನಲ್ಲಿ ನನ್ನ ಮುಂದೆ ಕೂತವರೆಲ್ಲರೂ ಕೂಡ ಸಣ್ಣವರು ಅಂತ ಅನಿಸುತ್ತೆ. ಯಾವಾಗ ಈ ಅಹಂಕಾರ ಅನ್ನುವಂಥದ್ದು ನಾನು ಅನ್ನುವಂಥ ಭಾವ ಅದು ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ವಸ್ತುವಿನಲ್ಲಿ ಕೂಡ ಗುಣವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಅದ್ಭುತವಾದ ಗುಣ ಇದೆ, ಅದನ್ನು ಅಳವಡಿಸ್ಕೊಳ್ಬೇಕು. ಅದು ಅತ್ಯಂತ ಪ್ರಶಂಸನೀಯವಾದ ಗುಣ ಇದೆ, ಇದು ಮತ್ತೊಂದು ಅನುಸರಣೀಯವಾದ ಗುಣ ಇದೆ ಅಂತ ಈ ರೀತಿಯಾಗಿ ಒಂದೊಂದು ಗುಣಗಳು ಕೂಡ ಆಕರ್ಷಣೀಯವಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಯಾದವರಿಗೆ ಅಹಂಕಾರ ಅನ್ನೋದು ಮಿತಿಮೀರಿ ಹೋಗಿತ್ತು. ಅದರಿಂದಾಗಿ ಅವ್ರಿಗೇನಾಗಿತ್ತು ಅಂದರೆ, ಈ ಋಷಿಗಳನ್ನೇ ಒಂದು ಸಲ ತಮಾಷೆ ಮಾಡೋಣ ಅಂತ ಈ ರೀತಿಯಾಗಿ ಅವರಲ್ಲಿದ್ದಂತಹ ಏನು ಸಾಂಬ ಅಂತ ಈ ರೀತಿಯಾಗಿ ಅವನಿಗಾಗಬೇಕಾದ್ರೆ ಒಂದು ಹೆಣ್ಣು ವೇಷವನ್ನು ಹಾಕಿದ್ದಾರೆ. ಅವನು ಹೆಣ್ಣು ವೇಷವನ್ನು ಹಾಕಿ ಹೊಟ್ಟೆಯಲ್ಲಿ ಒಂದಷ್ಟು ಬಟ್ಟೆಯನ್ನು ಸುತ್ತಿದ್ದಾರೆ. ಬಟ್ಟೆಯನ್ನು ಸುತ್ತಿ ಕರ್ಕೊಂಡು ಹೋಗ್ತಾ ಇದ್ದ ಕರ್ಕೊಂಬಂದು ಋಷಿಗಳ ಮುಂದೆ ನಿಲ್ಲಿಸ್ತಾ ಇದ್ದಾರೆ. ನಿಲ್ಲಿಸಿ ಕೇಳ್ತಾ ಇದ್ದಾರೆ, ಋಷಿಗಳೇ ಈಕೆ ಒಬ್ಬಕ್ಕೆ ಗರ್ಭಿಣಿ ಸ್ತ್ರೀ, ಇವಳು ಬಂದಿದ್ದಾಳೆ, ಬಹಳ ಸಂಕೋಚ ಇದೆ ಅವಳಿಗೆ. ಏನಂತಾರೆ, ತನ್ನ ಗರ್ಭವನ್ನು ಧಾರಣೆ ಮಾಡಿದ್ದಾಳೆ, ಯಾವ ಮಗುವಾಗುತ್ತೆ ಅಂತಿರ್ತಾಳೆ, ಅವಳು ಬಹಳ ಕುತೂಹಲ ಇದೆ. ಆದ್ದರಿಂದಾಗಿ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಜ್ಞಾನದೃಷ್ಟಿಯಿಂದಾಗಿ ಅವಳಿಗೆ ಯಾವ ಮಗು ಹುಟ್ಟಬಹುದು ಅಂತ ಈ ರೀತಿಯಾಗಿ ಹೇಳಬಹುದಾ ಅಂತ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ಆದರೆ ಅವರಿಗೆ ಮತ್ತೊಂದು ಎಚ್ಚರ ಇರಲಿಲ್ಲ. ಏನು ಅಂತಂದರೆ, ನಮಗೆ ಅಹಂಕಾರ ಇರುವಂತಹದ್ದು ಬಾಹುಬಲದ ಅಹಂಕಾರ, ಹೊರತಾಗಿ ಬುದ್ಧಿಬಲದ ಅಹಂಕಾರ ಅಲ್ಲ. ಅವರು ಬಹಳ ಏನು ಜಪ ಅನುಷ್ಠಾನ ಎಲ್ಲ ಕೂಡ ಮಾಡಿದ ಸಾಧಕರು ಅಂತ ಅವರಿಗೆ ಅಹಂಕಾರ ಅಲ್ಲ. ಮತ್ತು ನಮ್ಮ ಬಾಹುಬಲದ ಎದುರಿಗೆ ಮತ್ತೊಂದು ಬಾಹುಬಲ ಇಲ್ಲ ಅನ್ನುವ ಅಹಂಕಾರ ಅವರಿಗಿದ್ದದ್ದು. ಆದರೆ ನೆನಪಿರಬೇಕಾದ್ದೇನೆಂದರೆ, ಬಾಹುಬಲಕ್ಕಿಂತಲೂ ಕೂಡ ಬುದ್ಧಿಬಲ ಅತ್ಯಂತ ಶ್ರೇಷ್ಠವಾದಂಥ ಬಲ. ಹಾಗಾಗಿ ಆ ಋಷಿಗಳೆಲ್ಲರೂ ಕೂಡ ಅವರಿಗೆ ಗೊತ್ತಾಗಿದೆ, ಈ ರೀತಿಯಾಗಿ ನಮ್ಮನ್ನು ಹಾಸ್ಯನ ಮಾಡಬೇಕು ಅಂತ ಈ ರೀತಿಯಾಗಿ ಪರಮಾತ್ಮೆಯಿಂದಾಗಿ ರಕ್ಷಿತವಾಗಿದ್ದೇವೆ ಅನ್ನುವಂಥ ಅಹಂಕಾರದಿಂದಾಗಿ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಹಾಗಾಗಿ ಇವರು ಸಕ್ಕದಂಥ ಪಾಠವನ್ನು ಕಲಿಸಬೇಕು ಅಂತ ಈ ರೀತಿಯಾಗಿ ತೀರ್ಮಾನವನ್ನು ಮಾಡಿಕೊಂಡು ಆ ಎಲ್ಲ ಋಷಿಗಳು ಕೂಡ ಅಷ್ಟೇ ಜೋರಾಗಿ ಉತ್ತರವನ್ನು ಕೊಡ್ತಿದ್ದಾರಂತೆ. ಏನು ಅಂತಂದರೆ, ಈ ಗರ್ಭಿಣಿ ಸ್ತ್ರೀಯಲ್ಲಿ ನಿಮ್ಮನ್ನೆಲ್ಲ ವಂಶವನ್ನು ಸಂಹಾರ ಮಾಡುವಂತಹ ಒನಕೆ ಎಂಬುದನ್ನು ಅವಳು ಪ್ರಸವ ಮಾಡ್ತಾಳೆ ಅಂತ ಈ ರೀತಿಯಾಗಿ ಅವರು ಹೇಳುತ್ತಿದ್ದಾರಂತೆ. ಇವರಿಗೆಲ್ಲರಿಗೂ ಕೂಡ ಒಂದು ಸಲ ಅವರು ಹೇಳಿದ ಕೇಳಿ ಗಾಬರಿ ಆಯಿತು, ಆದರೆ ಮತ್ತೂ ಕುತೂಹಲ ಆಯಿತು. ಈ ಒಬ್ಬ ಗಂಡಸಿನಲ್ಲಿ ಒನಕೆ ಹುಟ್ಟೋದು ಅಂದರೆ ಏನು ಆಶ್ಚರ್ಯ ಇದು ಅಂತ ಈ ರೀತಿಯಾಗಿ ತಕ್ಷಣದಲ್ಲಿ ಆಕೆ ಹೊಟ್ಟೆ ಕಟ್ಟಿದಂತಹ ಬಟ್ಟೆಯೆಲ್ಲ ಕೂಡ ತೆಗೆದು ನೋಡ್ತಿದ್ದಾರೆ. ಅದರಲ್ಲಿ ಆ ಬಟ್ಟೆಯೇ ಒಂದಷ್ಟು ಉದ್ದ ಒಣಕೆ ಆಗೋಗಿದೆ, ಸಣ್ಣ ಒಣಕೆ ಅದೊಂದು. ಆ ರೀತಿಯಾಗಿ ಹೊಟ್ಟೆಯಲ್ಲಿದೆ ನೋಡಿ, ಇವ್ರಿಗೆ ಮತ್ತೂ ಗಾಬರಿ ಆಗೋಯ್ತು. ನಾವು ಏನೋ ಮಾಡಬೇಕು ಅಂತ ಹೋದರೆ ಮತ್ತೇನೋ ಆಯ್ತಲ್ಲ ಅಂತ ಈ ರೀತಿಯಾಗಿ ಜೀವನದಲ್ಲಿ ಹಾಗೆ ಆಗುವಂಥದ್ದು. ಅಹಂಕಾರ ಎಲ್ಲವೂ ಕೂಡ ಮಿತಿಮೀರಿ ಹೋಯಿತು ಅಂತಂದರೆ, ಕಾಮನೆ ನಮಗೆ ಕಾಮನೆ ಜಾಸ್ತಿ ಆಯಿತು ಅಂದರೆ ಅವೆಲ್ಲವೂ ಕೂಡ ಮಿತಿಮೀರಿ ಹೋಯಿತು ಅಂದರೆ ಆಗಬಾರ್ದೇ ಆಗ್ತದೆ. ನಾವು ತಿನ್ನಬೇಕು ಅಂತ ಕಾಮನೆ, ಎಷ್ಟು ತಿನ್ನಬೇಕು ಅಂದರೆ ಎಷ್ಟು ತಿಂದರೆ ನಮ್ಮ ನಮ್ಮ ದೇಹಕ್ಕೆ ತಡೀತದೆ ಅಷ್ಟೇ ತಿನ್ಕೊಂಡು ಹೋಗಬೇಕು. ನನಗೆ ತಿನ್ನುವಂತಹ ಸಾಮರ್ಥ್ಯ ಇದೆ, ತಿನ್ನಬೇಕು ಅನ್ನೋ ಆಸೆ ಇದೆ ಅಂತ ಈ ರೀತಿಯಾಗಿ ವಿಪರೀತವಾಗಿ ತಿಂತಾ ಹೋದ್ವಿ ಅಂದರೆ ಅದರಿಂದಾಗಿ ಮತ್ತೊಂದು ರೀತಿಯಾದ ರೋಗ ಬರಲಿಕ್ಕೆ ಶುರುವಾಗುತ್ತೆ. ನನಗೆ ನಡೆಯುವ ಸಾಮರ್ಥ್ಯ ಇದೆ ಅಂತ ಇರುತ್ತೆ, ವಿಪರೀತವಾಗಿ ನಡೀತಾ ಹೋಗ್ತೀವಿ ಅಂದರೆ ಅದರಿಂದ ಮತ್ತೊಂದು ರೀತಿಯಾದ ರೋಗ ಬರುತ್ತಷ್ಟೇ. ಹಾಗಾಗಿ ಜೀವನದಲ್ಲಿ ಪ್ರತಿಯೊಂದೂ ಕೂಡ ಒಂದೊಂದು ಘಟ್ಟ ಇದೆ ಎಲ್ಲದಕ್ಕೂ ಕೂಡ. ಆ ಘಟ್ಟ ಏನು ಅಂತ ತಿಳ್ಕೊಂಡು ನಾವೆಲ್ಲ ಕೆಲಸವನ್ನು ಕೂಡ ಮಾಡ್ತಾ ಹೋಗಬೇಕು. ಹಾಗಾಗಿ ಇವರೆಲ್ಲರಿಗೂ ಕೂಡ ಒಂದು ಕುತೂಹಲದಿಂದಾಗಿ ಅವರು ಆ ಗರ್ಭಿಣಿ ಸ್ತ್ರೀಯದಲ್ಲಿದ್ದಂತಹ ಆ ಬಟ್ಟೆಯನ್ನು ತೆಗೆದು ನೋಡಿದ್ರೆ ಒನಕೆ ಬಂದಿದೆ, ಬಹಳ ಗಾಬರಿ ಆಗ್ತಾ ಇದೆ ಅವರಿಗೆ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅಯ್ಯೋ ದೈವವೇ, ನಮ್ಮ ನಾಶವನ್ನು ನಾವೇ ತಂದುಕೊಂಡ್ಬಿಟ್ಟುವ, ಹಾಗಾದರೆ ಸುಮ್ಮನೆ ನಮ್ಮ ಪಾಡಿನ ಸುಖವಾಗಿದ್ವಿ, ಯಾರೇನು ಬಂದಿರಲಿಲ್ಲ ಏನಿರಲಿಲ್ಲ ನಮಗೆ, ಹಾಗಾಗಿ ನಾವೇ ಹುಡುಕೊಂಡು ಹೋಗಿ ನಮ್ಮ ಆಪತ್ತನ್ನು ನಾವು ತಂದುಕೊಂಡವಲ್ಲ ಅಂತಿರ ಹೆದರಿ ತಕ್ಷಣದಲ್ಲಿ ಓಡ್ ಹೋಗಿದ್ದಾರೆ. ರಾಜನ ಹತ್ರ ತಿಳಿಸ್ತಾ ಇದ್ದಾರೆ, ರಾಜ ಈ ರೀತಿಯಾಗಿ ನಮ್ಮ ಅಲ್ಪ ಬುದ್ಧಿಯಿಂದ ಋಷಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಇರ್ತಕ್ಕೆ ಹೋದ್ವಿ. ಋಷಿಗಳನ್ನು ನೋಡಿದ್ರೆ ಅವರು ಈ ರೀತಿಯ ಶಾಪವನ್ನು ಕೊಟ್ಟಿದ್ದಾರೆ, ಅದರಿಂದಾಗಿ ಒನಕೆ ಬಂದಿದೆ ಅಂತ ಈ ರೀತಿಯಾಗಿ ರಾಜನ ತಿಳಿಸ್ತಾ ಇದ್ದಾರೆ. ಆವಾಗ ರಾಜ ಹೇಳುತ್ತಿದ್ದಾನೆ, ಓಹೋ
ಹಾಗಾದ್ರೆ ನೀವೆಲ್ಲರೂ ಕೂಡ ಸೇರಿ ಈ ರೀತಿಯಾಗಿ ಮಾಡಿದ್ದೀರಲ್ಲ, ಹಾಗಾದರೆ ಈ ರೀತಿಯಾಗಿ ಮಾಡಿ ಆ ಒನಕೆಯನ್ನು ತೊಗೊಂಡು ಹೋಗಿ ಅದನ್ನು ಚೆನ್ನಾಗಿ ತೇಯಿರಿ, ತೇಯ್ದು ಅದನ್ನೆಲ್ಲವನ್ನು ಕೂಡ ಸಮುದ್ರಕ್ಕೆ ಬಿಸಾಕ್ಬಿಡಿ, ಇದರಿಂದಾಗಿ ನಾವು ಆ ನಾಶವನ್ನು ತಪ್ಪಿಸ್ಕೊಳ್ಬಹುದು ಅಂತ ಈ ರೀತಿಯಾಗಿ ನೆನಪಿರಬೇಕಾದ್ದೇನು ಅಂತಂದರೆ ಯಾವತ್ತೂ ಕೂಡ ನಾಶಕವಾದದ್ದು ನಮಗೆ ವಸ್ತುಗಳಲ್ಲ, ಮತ್ತು ಪರಮಾತ್ಮನ ಸಂಕಲ್ಪ. ಪರಮಾತ್ಮನ ಸಂಕಲ್ಪ ಅದು ಫಲಪ್ರದವಾದಂಥದ್ದು, ಪರಮಾತ್ಮನ ಸಂಕಲ್ಪ ಅದು ನಾಶಕವಾಗಿರುವಂಥದ್ದು. ಇಲ್ಲಿ ಯಾದವರ ಸಂಹಾರವನ್ನು ಮಾಡಬೇಕು ಅಂತ ಒನಕೆಯ ಉದ್ದೇಶ ಅಲ್ಲ, ಮತ್ತು ಪರಮಾತ್ಮನ ಉದ್ದೇಶ. ಪರಮಾತ್ಮನ ಸಂಕಲ್ಪ ಆಯಿತು ಅಂತಂದರೆ ಒನಕೆ ಇರಲಿ ಒನಕೆ ಇಲ್ಲದೇ ಇರಲಿ ಆ ಒನಕೆಗಳೇ ಹುಲ್ಲಾಗುತ್ತದೆ, ಆ ಒನಕೆ ನೀರಾಗ್ತದೆ ಅಷ್ಟೆಲ್ಲ. ಯಾಕೆ ಒಂದು ಸಲ ಬೇಕಾದ್ರೆ ಇಂದ್ರ ವೃತ್ರಾಸನ ಸಂಹಾರ ಮಾಡಬೇಕಾದ್ರೆ ಆ ನೊರೆಗಳಿಂದಾಗಿ ಸಮುದ್ರದಲ್ಲಿ ಬರುವಂಥ ನೊರೆ ಇದೆ, ಆ ನೊರೆಯನ್ನೇ ಆಯುಧನ ಆಡಿಕೊಂಡು ಹೊಡಿತಾನಲ್ಲ, ನೊರೆಯಿಂದಾಗಿ ಹೊಡೆದು ಇದುವರೆಗೂ ಸತ್ತದ್ದ ಜಗತ್ತನ್ನು ನಾವು ಯಾರನ್ನ ಕೇಳಿದ್ದೀವಾ? ಯಾರನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೇಳ್ತೀವಿ ಯಾಕೆ ಹಾಗೆ ಅಂದರೆ ಪರಮಾತ್ಮನ ಸಂಕಲ್ಪ ಅದು. ಹಾಗಾದರೆ ಪರಮಾತ್ಮನ ಸಂಕಲ್ಪಕ್ಕೆ ಬಂತು ಅಂದರೆ, ಅವನ ಚಿತ್ತಕ್ಕೆ ಬಂತು ಅಂತಂದರೆ ಮತ್ತಾವುದು ನಿಮಿತ್ತ ಅಲ್ಲ, ಏನು ಬೇಕಾದಾಗತ್ತೆ. ಅವನ ಚಿತ್ತಕ್ಕೆ ಬರಲಿಲ್ಲ ಅಂದರೆ ಏನಿದ್ರೂ ಎಲ್ಲವೂ ಕೂಡ ವ್ಯರ್ಥ. ಹಾಗಾಗಿ ಪರಮಾತ್ಮನ ಚಿತ್ತಕ್ಕೆ ಬರುವಂತಹ ಕೆಲಸಗಳನ್ನು ಮಾಡಬೇಕು, ಪರಮಾತ್ಮನ ಚಿತ್ತಕ್ಕೆ ಏನು ಬಂದಿದೆ ಅಂತ ತಿಳಿದು ನಾವು ಕೆಲಸವನ್ನು ಮಾಡಬೇಕು. ಹಾಗಾಗಿ ನಾನು ಮಾಡುವ ಕೆಲಸ ನಿನ್ನ ಚಿತ್ತಕ್ಕೆ ಬರಲಿ, ನಿನ್ನ ಚಿತ್ತಕ್ಕೆ ಏನು ಬಂದಿದೆ ಅದನ್ನು ನನಗೆ ಗೊತ್ತಾಗಿಸಿ ಕೆಲಸವನ್ನು ಮಾಡಿಸ್ತಾ ಹೋಗು, ಹೊರತಾಗಿ ನಾನು ಮಾಡ್ತೇನೆ ಅನ್ನೋ ಭಾವದಲ್ಲಿ ಹೋಗುವಂಥದ್ದಲ್ಲವೇ ಅಲ್ಲ. ಇದು ಈ ಪ್ರಮೇಯವನ್ನು ಇಲ್ಲಿ ಸ್ಪಷ್ಟಪಡಿಸ್ಕೊಳ್ಬೇಕು. ಹಾಗಾಗಿ ಆ ಉಗ್ರಸೇನ ರಾಜ ಹೇಳ್ತಿದ್ದಾನೆ ಅದನ್ನೆಲ್ಲವನ್ನು ಕೂಡ ಚೆನ್ನಾಗಿ ತೆಯ್ದು ಒನಕೆ ಇದ್ದರೆ ನಮ್ಮ ನಾಶ ಮಾಡ್ತದೆ, ಹಾಗೆ ಒನಕೆಯನ್ನೇ ಚೆನ್ನಾಗಿ ತೆಯ್ದು ಅದನ್ನೆಲ್ಲವೂ ಕೂಡ ಸಮುದ್ರಕ್ಕೆ ಬಿಸಾಕ್ಬಿಡಿ, ತನ್ಮೂಲಕವಾಗಿ ಒನಕೆಯಿಂದ ಬರಬಹುದು ಅಂತ ಏನು ಆಪತ್ತು ಇದೆಯಲ್ಲ ಅದನ್ನು ಪರಿಹಾರ ಮಾಡಿಕೊಳ್ಳೋಣ ನಾವೆಲ್ಲರೂ ಕೂಡ ಅಂತ ಇರ್ತಾಗ ಹೇಳಿದ್ದಾನೆ. ಆದರೆ ಪರಮಾತ್ಮನ ಸಂಕಲ್ಪ ಎಲ್ಲವನ್ನು ಕೂಡ ಮೀರಿದ್ದು, ಅವರು ಯಾವುದು ತೇಯ್ದ ಒನಕೆಯನ್ನು ಸಮುದ್ರಕ್ಕೆ ಬಿಸಾಕಿದ್ರೂ ಆ ಸಮುದ್ರ ನೀರು ಆ ಎಲ್ಲ ಒನಕೆಯ ಆ ಮಣ್ಣಿನ ಆ ಏನು ಆ ಮರದ ಪುಡಿಗಳನ್ನು ಎಲ್ಲವನ್ನು ಕೂಡ ತಂದು ಮತ್ತೆ ಆ ಸಮುದ್ರದ ದಡಕ್ಕೆ ಹಾಕಿದೆ. ಆ ಸಮುದ್ರದ ದಡದಲ್ಲಿ ಅದೆಲ್ಲವೂ ಕೂಡ ಮತ್ತೆ ಪುನಃ ಹುಲ್ಲಾಗಿ ಅಲ್ಲೇ ಬೆಳೆದಿದೆ ಸಮುದ್ರದ ದಡದಲ್ಲಿ. ಮತ್ತು ಆ ಕೊನೆಗೆ ಉಳಿದಂಥ ಏನೊಂದು ಸಣ್ಣದಾದಂಥ ಕಬ್ಬಿಣದ ತುಂಡಿತ್ತು ಆ ಒನಕೆಯನ್ನು ತೀಡಬೇಕಾದರೆ ಒನಕೆಯ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಎರಡು ಕಡೆ ಕಬ್ಬಿಣದ ತುಂಡನ್ನು ಹಾಕಿರ್ತಾರೆ, ಯಾಕೆಂದರೆ ಒನಕೆ ಮಧ್ಯದಲ್ಲಿ ಸೀಳ್ಬಿಡಬಾರ್ದು ಅಂತ ಈ ರೀತಿಯಾಗಿ. ಹಾಗಾಗಿ ಆ ಒನಕೆಯ ತುಂಡನ್ನು ಈ ಯಾದವರು ತೆಗಿಲಿಕ್ಕಾಗಲ್ಲ, ಇನ್ನೇ ಸಣ್ಣ ತುಂಡು ಏನು ಮಾಡಲಿಕ್ಕೆ ಸಾಧ್ಯ ಅಂತಿರ್ತಾರೆ. ಹಾಗೆ ಎಷ್ಟು ಬಿಟ್ಟಿದ್ದಾರೆ ಸಮುದ್ರದಲ್ಲಿ, ಅದನ್ನು ಅಕಸ್ಮಾತಾಗಿ ಯಾವುದೋ ಒಂದು ಮೀನು ನುಂಗಿದೆ, ಅದು ಯಾವುದು ಕೂಡ ಅಕಸ್ಮಾತಾಗಿ ಅಂತಲ್ಲ, ಪರಮಾತ್ಮನ ಸಂಕಲ್ಪದಿಂದಲೇ ಎಲ್ಲವೂ ಕೂಡ ಆಗುವಂತಹದ್ದು. ತೇನವಿನಾ ತೃಣವೇ ನಚಲತಿ. ಹಾಗಾಗಿ ಆ ಪರಮಾತ್ಮನ ಸಂಕಲ್ಪದ ಹಾಗೆ ಆ ಒಂದು ಮೀನು ಅದನ್ನು ನುಂಗಿದೆ. ತಕ್ಷಣದಲ್ಲಿ ಆ ಮೀನನ್ನು ಯಾವುದೋ ಒಬ್ಬ ಬೆಸ್ತ ಅವನು ಹಿಡಿದುಬಿಟ್ಟಿದ್ದಾನೆ, ಆ ಮೀನನ್ನು ಹಿಡಿದು ಅದನ್ನು ಕತ್ತರಿಸಲಿಕ್ಕೆ ಅಂತ ಹೋಗಿದ್ದಾನೆ. ಅದರಲ್ಲಿ ಇದೇನಿದು ಒಂದು ಕಬ್ಬಿಣ ತುಂಡಿದೆಯಲ್ಲ ಅಂತ ಈ ರೀತಿಯಾಗಿ ಅದನ್ನು ತೆಗೆದು ಹೊರಗೆ ಎಸೆದಿದ್ದಾನೆ. ಆ ಕಬ್ಬಿಣ ತುಂಡನ್ನು ಒಬ್ಬ ಬೇಟೆಗಾರ ತನ್ನ ಬಾಣಕ್ಕೆ ಅದನ್ನು ಸಿಗಿಸ್ಕೊಂಡಿದ್ದಾನೆ. ಬಹಳ ಸೂಪಾಗಿದೆ ಈ ಮುಳ್ಳು ಈ ಯಾವುದು ಕಬ್ಬಿಣ ತುಂಡು, ಇದರಿಂದಾಗಿ ಯಾವುದನ್ನೇ ಹೊಡೆದರೂ ಕೂಡ ಅದು ಖಂಡಿತವಾಗಿ ಕೂಡ ನನ್ನ ವಶವಾಗಲಿಕ್ಕೆ ಸಾಧ್ಯ ಅಂತ ಈ ರೀತಿಯಾಗಿ ಅವನು ತನ್ನ ಕಬ್ಬಿಣ ತುಂಡನ್ನು ತನ್ನ ಬಾಣಕ್ಕೆ ಸಿಗಿಸ್ಕೊಂಡಿದ್ದಾನೆ. ಮುಂದೆ ಆಗಬೇಕಾದ್ರೆ ಇದೇ ಬಾಣದಿಂದಾಗಿ ಕೃಷ್ಣ ಪರಮಾತ್ಮನ ಕಾಲಿಗೆ ಬಿಟ್ಟು ಕೃಷ್ಣ ಪರಮಾತ್ಮ ಒಂದು ನಿಮಿತ್ತವನ್ನು ಮಾಡಿಕೊಂಡು ಭೂಲೋಕದಿಂದ ಪರಂಧಾಮಕ್ಕೆ ಹೊರಟುಬಿಡ್ತಾನೆ. ಪರಮಾತ್ಮ ತನ್ನ ಅವತಾರವನ್ನು ಮಾಡಬೇಕಾದರೂ ಒಂದು ನಿಮಿತ್ತ ಬಯಸ್ತಾನೆ, ತನ್ನ ಅವತಾರ ಮುಗಿಸಬೇಕಾದ್ರೂ ಕೂಡ ಒಂದು ನಿಮಿತ್ತ ಬಯಸ್ತಾನೆ. ನಾನು ದೇವರು, ನನಗಿಷ್ಟಾದಾಗ ನಾನು ಬಂದುಬಿಡ್ತೀನಿ, ನಾನು ದೇವರು ನನಗಿಷ್ಟಾದಾಗ ನಾನು ಹೋಗ್ಬಿಡ್ತೀನಿ ಅಂತಿರೋದು ಯಾವತ್ತೂ ಅನ್ನೋದಿಲ್ಲ. ನಾವೆಲ್ಲರೂ ಕೂಡ ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ವರ್ತಿಸ್ತೀವಿ ಅಂದರೆ, ನಂದು ಮನೆ, ನಾನು ಬೇಕಾದಾಗ ಬರ್ತೀನಿ ಬೇಕಾದಾಗ ಹೋಗ್ತೀನಿ, ಕೇಳಲಿಕ್ಕೆ ನೀವು ಯಾರು ಅಂತ ಯಾರೇ ಕೇಳಿದ್ರು ಇದೇ ಉತ್ತರ ಹೇಳ್ತೀವಿ ನಾವು. ಗಂಡಸರಾಗಿರಲಿ ಹೆಂಗಸರಾಗಿರಲಿ, ಹೆಂಗಸರಿಗೆ ಅಡುಗೆ ಮನೆ ಇದು ನನ್ನ ಮನೆ, ನನ್ನ ಜಾಗ ಇದು, ನೀವು ಯಾರು ಒಳಗೆ ಬರಲಿಕ್ಕಿಲ್ಲ, ಒಳಗೆ ಬರಬೇಕಾದ್ರೆ ನಾನು ಕೇಳ್ಕೊಂಬರಬೇಕು. ಆದರೆ ನಾನು ಯಾರನ್ನು ಕೇಳ್ಕೊಂಬರಲ್ಲ, ಯಾರನ್ನು ಕೇಳ್ಕೊಂಡು ಹೋಗಲ್ಲ ಅಂತ ಈ ರೀತಿಯಾಗಿ. ಮಕ್ಕಳಿಗೆ ಆಟ ಆಡಬೇಕು ಅಂದಾಗ ಹೋಗಲಿಕ್ಕೂ ಯಾವ ಟೈಮ್ ಇಲ್ಲ, ಬರಲಿಕ್ಕೂ ಯಾವ ಟೈಮೂ ಇರೋದಿಲ್ಲ. ಹಾಗಾದರೆ ಜೀವನದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಭಾವದಲ್ಲಿ ಇರ್ತೀವಿ. ಆದರೆ ಎಲ್ಲ ನಿಯಮವನ್ನು ಮೀರಿದಂತಹ ಪರಮಾತ್ಮ ಒಂದು ನಿಯಮವನ್ನು ಮಾಡ್ಕೋತಾನೆ, ಏನು ಅಂದರೆ ಪ್ರತಿಯೊಂದಕ್ಕೂ ನಿಯಮವನ್ನು ಇಟ್ಟುಕೊಂಡೇ ಕೆಲಸವನ್ನು ಮಾಡ್ತೀನಿ. ನಿಯಮ ಇಲ್ಲದ ಕೆಲಸ ಯಾವುದೂ ಇಲ್ಲ ನಂದು. ಬರಬೇಕಾದರೂ ಒಂದು ನಿಮಿತ್ತ ಬೇಕು, ಏನು ಅಂದರೆ ಭೂಲೋಕದಲ್ಲಿ ದುಷ್ಟರು ಜಾಸ್ತಿ ಆಗಬೇಕು, ಅದಕ್ಕೋಸ್ಕರವಾಗಿ ನೀವೆಲ್ಲ ದೇವತೆಗಳು ಬಂದು ನನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು, ನಾನು ಅವತಾರ ಮಾಡಬೇಕು ಅಂತ ಇರಿದಾಗ ಯಾರೋ ದಂಪತಿಗಳು ಸಾತ್ವಿಕವಾದಂತಹ ಭಾವದಿಂದಾಗಿ ತಪಸ್ಸನ್ನು ಮಾಡಬೇಕು, ಆವಾಗ ನಾನು ಅವತಾರ ಮಾಡ್ತೇನೆ. ಯಾಕೆ ಅಂದರೆ ಇಷ್ಟೆಲ್ಲ ನಿಮಿತ್ತಗಳಿವೆಯಲ್ಲ, ಹಾಗಾಗಿ ನಾನು ಅವತಾರ ಮಾಡ್ತೇನೆ. ವಾಪಸ್ ಹೋಗಲಿಕ್ಕೆ ಸುಮ್ಮನೆ ಬಂದ್ಬಿಡಲ್ಲ, ಆಯ್ತು ಕೆಲಸ ಆಗೋಯ್ತು ಇನ್ನೇನು ಹೊರಟು ಬಿಡ್ತೀನಿ, ಆ ರೀತಿಯಾಗಿ ಹೋಗೋದಲ್ಲ. ಮತ್ತೆ ನಿಮಿತ್ತ ಇರಬೇಕು ಹೋಗೋದಕ್ಕೂ ಕೂಡ. ಏನು ಅಂದರೆ ನೀವೆಲ್ಲ ಮತ್ತೆ ಪುನಃ ಬಂದು ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವತೆಗಳೆಲ್ಲರೂ ಕೂಡ ಬಹಳ ದಿವಸ ಆಯಿತು, ಕೃಷ್ಣ ಏನಿದು 108 ವರ್ಷ 109 ವರ್ಷ ಆದರೂ ಬರಲ್ಲ ಅಂದ್ರೆ ಪರಿಸ್ಥಿತಿ ಏನು ನಮ್ಮದು, ಬಂದ್ಬಿಡು ವಾಪಸ್ಸು ಅಂತಿರ್ತೇನೆ. ನೀವೆಲ್ಲ ಬಂದು ಕೇಳ್ಕೋಬೇಕು. ಮತ್ತೆ ಈ ಭೂಮಿಯಲ್ಲಿ ನಾನು ಬಂದಂತಹ ಅವತಾರದ ಕಾರ್ಯ ಎಲ್ಲವನ್ನು ಕೂಡ ಮುಗಿಸ್ಬೇಕು. ಇಷ್ಟೆಲ್ಲವೂ ಕೂಡ ಆದಮೇಲೂ ಕೂಡ ನನ್ನ ದೇಹವನ್ನು ಇಟ್ಟುಕೊಂಡು ನಾನು ವಾಪಸ್ ಅಲ್ಲಿಗೆ ಬರಬೇಕು ಅಂತಂದರೆ
ಈ ದೇಹವನ್ನು ನಮ್ಮ ಹಾಗೆ ಪಾಂಚಭೌತಿಕ ಶರೀರ ಅಂತ ಪರಮಾತ್ಮ ಎಲ್ಲೇ ಬಿಟ್ಟು ಹೋಗೋವನಲ್ಲ ಅವನು. ಹಾಗಿದ್ರೂ ಕೂಡ ಈ ದೇಹದ ಜೊತೆಗೆ ನಾನು ಅಲ್ಲಿಗೆ ಬರಬೇಕು ಅಂದರೂ ಕೂಡ ಒಂದು ನಿಮಿತ್ತ ಬೇಕು ನನಗೆ. ಹಾಗೆ ಪರಮಾತ್ಮ ಎಲ್ಲವನ್ನು ಕೂಡ ನಿಮಿತ್ತವನ್ನು ಇಟ್ಟುಕೊಂಡು ಮಾಡ್ತಾನೆ. ಹಾಗೆ ಪರಮಾತ್ಮ ಆ ಬಾಣದಿಂದಾಗಿ ತನ್ನ ಕಾಲಿಗೆ ಬಡಿಸ್ಕೊಂಡು ಅವನೇನು ಮಾಡ್ತಾನೆ ಅಂದರೆ ಪರಂಧಾಮಕ್ಕೆ ಹೊರಟು ಬಿಡ್ತಾನೆ ಪರಮಾತ್ಮ. ಹೀಗೆ ಅವನು ಆ ಪರಂಧಾಮಕ್ಕೆ ಹೋಗಿದ್ದಾನೆ. ಆ ರೀತಿಯಾಗಿ ಹೋಗಬೇಕಾದ್ರೆ ಅವಾಗ ಇಲ್ಲಿ ದ್ವಾರಕೆಯಲ್ಲಿ ಆಗಬೇಕಾದ್ರೆ ಅವ್ರಿಗಿನ್ನೂ ಕೂಡ ಪರಮಾತ್ಮ ಏನಿದೆ ಪರಂಧಾಮಕ್ಕೆ ಹೋಗಿದ್ದಾನೆ ಅನ್ನೋ ವಿಷಯ ಪೂರ್ತಿ ಗೊತ್ತಾಗಿಲ್ಲ. ಆ ಸಂದರ್ಭದಲ್ಲಿ ಆಗಬೇಕಾದ್ರೆ ಯಾಕೋ ಕೃಷ್ಣನ ಕಥೆಯನ್ನೇ ಕೇಳಬೇಕು ಅಂತ ಈ ರೀತಿಯಾಗಿ ದ್ವಾರಕೆಯಲ್ಲಿದ್ದವ್ರಿಗೆಲ್ಲರಿಗೂ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ತುಂಬ ಸಲ ಇವೆಲ್ಲವೂ ಕೂಡ ಶಕುನಗಳಿವೆಲ್ಲವೂ ಕೂಡ. ಮನೆಯಲ್ಲಿ ಎಷ್ಟೋ ವಸ್ತುಗಳು ನಮ್ಮ ಕಣ್ಣೆದುರಿಗೆ ಓಡಾಡಿಕೊಂಡಿರುತ್ತೆ, ಅಲ್ಲಿವರೆಗೂ ಅದರ ಬಗ್ಗೆ ಯೋಚನೆಯೇ ಇರೋದಿಲ್ಲ. ಮಕ್ಕಳು ಮನೆಯಲ್ಲೇ ಓಡಾಡ್ಕೊಂಡಿರ್ತಾರೆ, ಅಪ್ಪ ಅಮ್ಮಂದ್ರೆ ಬೈತಾ ಇರ್ತಾರೆ, ಏನು ಯಾವಾಗಲೂ ಕಾಲ ಸಿಗ್ತೀಯಾ, ಆ ಕಡೆ ಎಲ್ಲರೂ ಹೋಗಬಾರ್ದು ಅತ್ಲಾಗೆ ಅಂತ ಇರ್ತೀವಿ. ಐದಾ ಇರ್ತಾರೆ, ಅಮ್ಮ ಅಡುಗೆ ಮನೆಗೆ ಬಂದರೆ ಹೊರಗೆ ಹೋಗ್ದೆಯೋ ಸರಿ ಇಲ್ಲ ಬಾರಿಸ್ತೀನಿ ನೋಡಿಗ ಅಂತಿರ್ತೀವಿ. ಅಮ್ಮ ಸೌಟ್ ತೊಗೊಂಡು ಹೊಡಿಲಿಕ್ಕೆ ಬರ್ತಾಳೆ, ಮಗು ಅಲ್ಲಿಂದ ಓಡಬೇಕು ಅಂತ, ಎಲ್ಲಿಗೆ ಓಡಬೇಕು, ರೂಮ್ಗೆ ಓಡಿ ಹೋಗ್ತೀನಿ ಅಂತ ಈ ರೀತಿಯಾಗಿ. ರೂಮ್ ಬಂದರೆ ಅಪ್ಪ ಅಂತ, ಇಲ್ಲ ನನ್ನ ಕೆಲಸದ್ದೆಲ್ಲ ಇರುತ್ತೆ ನೀ ಇಲ್ಲಿ ಬರಲಿಕ್ಕೆ ಹೋಗಬಾರ್ದು, ಬಂದರೆ ನೋಡಿ ಹೊಡಿತೀನಿ, ಹೋಗಿ ಹೊರಗೆ ಹೋಗು ಅಂತಿರ್ತೀವಿ. ಅಪ್ಪ ರೂಮಿಂದ ಹೊರಗೆ ಓಡಿಸ್ತಾರೆ. ಮಗು ಎಲ್ಲ ಕಡೆಯೂ ನಮ್ಮನ್ನು ಬಯ್ಯೋರೇ ಆದರೂ ಅಂತಿರೋ ತೀರ್ಮಾನ ಮಾಡಿಕೊಂಡು ಮನೆಯಿಂದ ಹೊರಗೆ ಹೋಗಿ 5 ನಿಮಿಷ ಆದರೂ ಕಾಣಿಸ್ತಿಲ್ಲ ಅಂದರೆ ಅಮ್ಮ ತಕ್ಷಣ ಅಡುಗೆ ಮನೆಯಿಂದ ಓಡಿಬರ್ತಾಳೆ, ಅಪ್ಪ ರೂಮಿಂದ ಓಡಿಬರ್ತಾರೆ, ಮಗು ಎಲ್ಲಿ ಮಗು ಎಲ್ಲಿ ಕೇಳ್ತಾರೆ. ಇಬ್ಬರು ನನಗೊತ್ತಿಲ್ಲ ಅಂದರೆ ತಕ್ಷಣ ಇಬ್ಬರು ಹೊರಗೆ ಓಡೋಗ್ತಾರೆ. ಹೊರಗೆ ಹೋಗಿ ಎಲ್ಲೋ ಇದ್ದ ಮಗುವನ್ನು ಮತ್ತೆ ಹಿಡ್ಕೊಂಡು ಎಳ್ಕೊಂಬಂದು ಅಮ್ಮ ಅಪ್ಪ ಇಬ್ಬರು ಬೈತಾರೆ, ಯಾಕೆ ಹೊರಗೆ ಹೋದೆ, ಯಾಕೆ ಹೊರಗೆ ಹೋದೆ, ಎಷ್ಟೊತ್ತು ಹೋಗಬೇಕು ಗೊತ್ತಾಗಲ್ವಾ, ಹೇಳಿ ಹೋಗಬೇಕು ಅಂತ ಗೊತ್ತಿಲ್ವಾ, ಎಷ್ಟೊತ್ತು ಹೊರಗೆ ಆಡೋದು, ಮನೇಲಿಲ್ವಾ ನಿಮಗೆ, ಮನೇಲಿರಬೇಕು ಅಂತ ಈ ರೀತಿಯಾಗಿ ಹೇಳ್ತಾರೆ. ಹಾಗಾದರೆ ಯಾವ ವಸ್ತು ತುಂಬ ನಾವು ಬೇಕು ಅಂತ ಅನಿಸುತ್ತೆ ಅದೇ ಕೆಲವೊಮ್ಮೆ ಬೇಡ ಸಾಕಿನ್ನಿ ಈ ವಸ್ತು ಅನ್ನೋ ಭಾವ ಬರುತ್ತೆ. ಆದರೆ ಶಾಶ್ವತ ಅಲ್ಲ. ಅದೇ ವಸ್ತು ಒಂದು ಸ್ವಲ್ಪ ಹೊತ್ತು ನಮಗೆ ಕಾಣಿಸ್ತಿಲ್ಲ ಅಂದರೆ ಏನಾಯ್ತೋ ಏನು, ಯಾಕಾಯ್ತೋ ಏನು. ಆ ವಸ್ತು ಯಾವ ಮಗು ಮನೆಯಲ್ಲಿ ಓಡಾಡ್ಕೊಂಡಿತ್ತು ಅದು ನಮಗೆ ಯಾವಾಗಲೂ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿರುತ್ತೆ. ಅಲ್ಲಿ ಹೋದಾಗಲೂ ಆ ಮನೆ ಸಿಗಲಿಲ್ಲ, ಆ ಮಗು ಸಿಗಲಿಲ್ಲ ಅಂದರೆ ತಕ್ಷಣದಲ್ಲಿ ಆಲೋಚನೆ ಬರುತ್ತೆ ಮಗುಗೆ ಏನಾಯ್ತೋ ಏನು ಅಂತ. ಏನಾಯ್ತೋ ಏನು ಅಂದರೆ ಅದನ್ನು ಬಾಯ್ಬಿಟ್ಟು ನಾವು ಹೇಳೋಲ್ಲ ಅಷ್ಟೇ, ಏನಾರೋ ಆಪತ್ತು ಬಂದ್ಬಿಡುತ್ತೆ ಮಗುಗೆ ಅಂತ ಈ ರೀತಿಯಾಗಿ. ಯಾಕೆ ಹಾಗೆ ಅಂತಂದರೆ ಅಷ್ಟು ಬಹಳವಾದಂಥ ಬಾಂಧವ್ಯ ನಮಗೆ, ಆ ಬಾಂಧವ್ಯ ಹೆಚ್ಚಾಗಿರುತ್ತೆ. ಆದ್ದರಿಂದಾಗಿ ಭಾಗವತದಲ್ಲಿ ಹೇಳುವಂತಹದ್ದು ಏನು ಅಂತಂದರೆ ಅತ್ಯಂತ ಸ್ನೇಹ ಎಲ್ಲಿರುತ್ತಲ್ವಾ ಅಲ್ಲೇ ಅತ್ಯಂತ ಕ್ರೌರ್ಯ ಎಂಬುದು ಕೂಡ ಇರುವಂಥದ್ದು. ಯಾಕೆ ಅಂದರೆ ಆ ವಸ್ತು ಒಂದು ಸ್ವಲ್ಪ ಹೊತ್ತು ಕಾಣಿಸ್ತಿಲ್ಲ ನಮ್ಗೆ ಏನು ಆಲೋಚನೆ ಬರುತ್ತೆ ಅಂದರೆ ಏನೋ ಆಗಿರಬೇಕು ಮಗುಗೆ ಹಾಗಾದರೆ ಅನ್ನೋದೇ ಆಲೋಚನೆ ಬರುತ್ತೆ ಹೊರತಾಗಿ ಇಲ್ಲ ಇನ್ನೊಂದು ಮನೆಗೆ ಹೋಗಿರುತ್ತೆ ಅನ್ನೋ ಆಲೋಚನೆ ಬರಲ್ಲ ನಮ್ಗೆ ಯಾರಿಗೂ ಕೂಡ. ಯಾಕೆ ಬರಲ್ಲ ಅಂದರೆ ಅತ್ಯಂತ ಸ್ನೇಹ ಅದು. ಆದ್ದರಿಂದಾಗಿ ಅದೇ ನಮ್ಮ ಮನೆಗೆ ಯಾರೋ ನೆಂಟರು ಬರ್ತಾ ಇರ್ತಾರೆ, ಬರೋರು 10 ನಿಮಿಷ ಲೇಟಾಗಿ ಬಂದರು, ನಾವು ಅನ್ಕೋತೀವ ಏನಾರು ಹೆಚ್ಚು ಕಡಿಮೆ ಆಗಿರ್ಬೋದು ನೆಂಟರಿಗೆ ಅಂತ, ಟ್ರಾಫಿಕಲ್ಲಿ ಸಿಕ್ಕಿರ್ತಾರ್ರಿ ಅದಕ್ಕೆ ನಿಧಾನ ಆಗಿರುತ್ತೆ ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೋತೀವಿ. ಇಲ್ಲ ಅಂದರೆ ಇರಲಿ ಬಿಡಿ ಪರವಾಗಿಲ್ಲ 10 ನಿಮಿಷ ನಾವು ಇನ್ನೊಂದು ಸ್ವಲ್ಪ ಆರಾಮಾಗಿರ್ಬೋದು, ಬರಲಿಲ್ವಲ್ಲಪ್ಪ ಅಂತಿರ್ದಾಗ ಅನಿಸುತ್ತೆ. ಹಾಗಾದರೆ ಯಾರಲ್ಲಿ ಅತ್ಯಂತ ಬಾಂಧವ್ಯವೋ ಆ ಬಾಂಧವ್ಯ ಇರುವಂತಹ ವಸ್ತು ಅದು ಆ ಕ್ಷಣದಲ್ಲಿ ಕಾಣಿಸ್ತಿಲ್ಲ ಅಂದರೆ ಅವಾಗ ಬುದ್ಧಿ ಆಲೋಚನೆ ಮಾಡೋದೇ ಅತ್ಯಂತ ದುಷ್ಟ. ಯಾರಲ್ಲಿ ಬಾಂಧವ್ಯ ಇಲ್ಲವೋ ಅಂತಹ ವಸ್ತುಗಳನ್ನು ಅದು ಕಾಣಿಸ್ತಿಲ್ಲ ಅಂತಾದರೆ ಅವಾಗ ಯಾವ ದುಷ್ಟ ಆಲೋಚನೆಯೂ ಇಲ್ಲ, ಅವಾಗ ಸುಖವಾಗೇ ಇರ್ತೀವಿ ನಾವೆಲ್ಲರೂ ಕೂಡ. ಹಾಗಾಗಿ ಈ ರೀತಿಯಾಗಿ ಅತ್ಯಂತ ಬಾಂಧವ್ಯ ಕೃಷ್ಣ ಪರಮಾತ್ಮನಲ್ಲಿ ಈ ದ್ವಾರಕೆಯಲ್ಲಿದ್ದಂತಹ ವಸುದೇವಾದಿಗಳಿಗೆ. ಹಾಗಾಗಿ ಆ ವಸುದೇವಾದಿಗಳಿಗೆ ಈ ಸಮಯದಲ್ಲಿ ಆಗಬೇಕಾದ್ರೆ ಒಂದಷ್ಟು ತತ್ವೋಪದೇಶ ಕೇಳಬೇಕು ಅನ್ನುವಂಥ ಮನಸ್ಸಾಗಿದೆ ಅವ್ರಿಗೆಲ್ಲರೂ ಕೂಡ. ಪರಮಾತ್ಮ ನಮಗೆ ತತ್ವವನ್ನು ಕೇಳಬೇಕಲ್ವಾ ಅಂತ ಈ ರೀತಿಯಾಗಿ. ಆವಾಗ ಆ ಸಮಯಕ್ಕೆ ಸರಿಯಾಗಿ ನಾರದರು ಬರ್ತಾ ಇದ್ದಾರೆ ಅಲ್ಲಿಗೆ. ಆ ರೀತಿಯಾಗಿ ನಾರದರು ಬಂದಾಗ ಆ ನಾರದರನ್ನು ಸ್ವಾಗತ ಮಾಡಿದ್ದಾರೆ ವಸುದೇವಾದಿಗಳು. ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಉತ್ತಮವಾದಂಥ ಆಸನದಲ್ಲಿ ಕೂಡಿಸಿದ್ದಾರೆ. ಯಾವತ್ತೂ ಕೂಡ ಮನೆಗೆ ಬಂದಂತಹ ಅತಿಥಿಗಳಿಗೆ ಬ್ರಾಹ್ಮಣರಿಗೆ ಅವರಿಗೆ ವಿಶೇಷವಾದ ಸತ್ಕಾರವನ್ನು ಮಾಡಬೇಕಂತೆ. ಯಾಕೆ ಮಾಡಬೇಕು ಅಂತಂದರೆ ಮೊದಲು ಬಂದ ತಕ್ಷಣ ಅವರಿಗೆ ಪಾದ್ಯವನ್ನು ಕೊಡಬೇಕಂತೆ. ಆ ರೀತಿಯಾಗಿ ಪಾದ್ಯವನ್ನು ಕೊಡೋದ್ರಿಂದಾಗಿ ಪಾದದಲ್ಲಿ ಅವರೇನು ಬೆಂಕಿಯನ್ನು ಹೊತ್ಕೊಂಡು ಬಂದಿರ್ತಾರೆ, 6 ಬೆಂಕಿಯನ್ನು ಹೊತ್ಕೊಂಡು ಬರ್ತಾರಂತೆ ಮನೆಗೆ ಬರಬೇಕಾದ್ರೆ. ಹಾಗಾಗಿ ಆ 6 ಬೆಂಕಿಯನ್ನು ಶಾಂತವನ್ನು ಮಾಡಿಸಿದ್ರೆ ಅವಾಗೇನಾಗತ್ತೆ ಅಂದರೆ ನಮ್ಮ ಮನೆ ಉಳಿಯತ್ತಂತೆ. ಕಾಟಕೋಪನಿಷತ್ತಿನಲ್ಲಿ ಹೇಳುವಂತಹ ಮಾತದು. ಯಮಧರ್ಮನ ಪಟ್ಟಣಕ್ಕೆ ನಚಿಕೇತ ಬಂದಿದ್ದಾನೆ. ಬಂದಂತಹ ನಚಿಕೇತನಿಗೆ ಸತ್ಕಾರವನ್ನು ಮಾಡಲಿಕ್ಕೆ ಮನೆಯಲ್ಲಿ ಯಾರೂ ಇಲ್ಲ. 3 ದಿವಸ ಆಗಿದೆ. ಯಮಧರ್ಮ ಯಾವುದೋ ಒಂದು ವಿಶೇಷವಾದಂಥ ಕಾರ್ಯಭಾರದ ಮೇಲೆ ಎಲ್ಲೋ ಒಂದು ಪ್ರದೇಶಕ್ಕೆ ಹೋಗ್ಬಿಟ್ಟಿದ್ದಾನೆ. ಬಹುಶಃ ಯಾರನ್ನ ಎಳ್ಕೊಂಬರಬೇಕಿತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಅವನು 3 ದಿವಸದ ತನಕ ಮನೇಲಿ ಇಲ್ಲವೇ ಇಲ್ಲ ಯಮಧರ್ಮ. ಆ ರೀತಿ ಮನೇಲಿ ಇಲ್ಲದೆ ಇರಬೇಕಾದ್ರೆ ಅವಾಗ ಆ ಯಮಧರ್ಮನ ಪತ್ನಿ ಆಕೆ ಹೇಳ್ತಿದ್ದಾಳೆ, ಈ ರೀತಿಯಾಗಿ ನಚಿಕೇತ ನೀ ಮನೆಗೆ ಬಂದಿದ್ದೀಯಪ್ಪ, ಬ್ರಹ್ಮಚಾರಿ ಇದೆಯಾ ನೀನು, ಆಗಿ ಹೊರಗೆ ಕಾಯ್ತಾ ಕೂಡಬೇಡ, ಮನೆ ಒಳಗೆ ಬಾ, ನಾನು ಸತ್ಕಾರವನ್ನೇ ಮಾಡ್ತೇನೆ ಅಂತ ಈ ರೀತಿ ಹೇಳಿದಾಗ ನಚಿಕೇತ ಹೇಳ್ತಾನೆ, ಯಜಮಾನರು ಇಲ್ಲದೇ ಇರುವಂಥ ಮನೆಯನ್ನು ನಾನು ಪ್ರವೇಶ ಮಾಡೋದಿಲ್ಲ,
ಬರಲಿ ಅವ್ರಿಗೆ, ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಒಂದು ವಾರ ಆಗಲಿ ಪರವಾಗಿಲ್ಲ, ನಾನು ಬಾಗಿಲ ಮುಂದೆನೇ ಕಾಯ್ತಾ ಇರ್ತೀನಿ ಅಂತ. ಈ ರೀತಿಯಾಗಿ ಅವನು ಬಾಗಿಲ ಮುಂದೆ ಕಾಯ್ತಾ ಇರಬೇಕಾರೆ ಯಮಧರ್ಮ ಬಹುಶಃ ದೊಡ್ಡದಾದಂತಹ ಅರಮನೆ ಅನಿಸುತ್ತೆ, ಅವನು ಒಂದು ಬಾಗಿಲ ಹತ್ರ ಕಾಯ್ತಾ ಕೂತಿದ್ದಾನೆ, ಯಮಧರ್ಮ ಮತ್ತೊಂದು ಬಾಗಿಲಿಂದ ಒಳಗೆ ಬಂದುಬಿಟ್ಟಿದ್ದಾನೆ. ಆ ರೀತಿ ಬಂದಾಗ ಹೆಂಡತಿ ಹೇಳ್ತಾಳೆ, ಬೇಗ ಹೋಗಿ ಅತಿ ಸತ್ಕಾರವನ್ನು ಮಾಡಿ. ಯಾಕೆ ಅಂತಂದರೆ ಆ ನಚಿಕೇತ ಅಂತ ಇರದೆ ಬ್ರಾಹ್ಮಣ ಬಂದಿದ್ದಾನೆ, ಅವನು ಆಗಬೇಕಾದ್ರೆ ಮೂರು ದಿವಸಗಳ ಕಾಲ ಅದರಿಂದಾಗಿಯೂ ಕೂಡ ಮನೆ ಹೊರಗೆ ಕಾಯ್ತಾ ಕೂತಿದ್ದಾನೆ. ಇನ್ನು ಅವನ ಸತ್ಕಾರವನ್ನು ಮಾಡಲಿಲ್ಲ ಅಂದರೆ ನಮ್ಮ ಮನೆ ಬಹುಶಃ ಸುಟ್ಟು ಹೋದೀತು, ಆದ್ದರಿಂದ ಅವನು ಸತ್ಕಾರವನ್ನು ಮಾಡಿ ಅಂತಿರ್ತಾ ಆಕೆ ಹೇಳಿ ಕಳಿಸ್ತಾಳೆ. ಹಾಗಾಗಿ ಅದು ಹೇಗೆ ಸುಡ್ತಾನೆ ಅಂತಂದರೆ ಬರುವಂತಹ ಬ್ರಾಹ್ಮಣ ಅವನು ಆರು ಅಗ್ನಿಗಳನ್ನು ಹೊತ್ಕೊಂಡು ಬರ್ತಾ ಇರ್ತಾನೆ. ಅದರಲ್ಲಿ ಮೊದಲನೇ ಅಗ್ನಿ ಆಗಬೇಕಾದ್ರೆ ಪಾದದಲ್ಲಿ ಇರುತ್ತೆ, ಹಾಗಾಗಿ ಆ ಪಾದ್ಯಕ್ಕಾಗಬೇಕಾದ್ರೆ ಕಾಲಿಗಾಗಬೇಕಾದ್ರೆ ತಂಪಾದ ನೀರನ್ನು ಎರೆಯುವ ಮುಖಾಂತರವಾಗಿ ಪಾದದಲ್ಲಿರುವಂಥ ಅಗ್ನಿಯನ್ನು ಶಾಂತಗೊಳಿಸಬೇಕು. ಅನಂತರದಲ್ಲಿ ಕೈಗೆ ಅರ್ಘ್ಯವನ್ನು ಕೊಡಬೇಕು, ಅದರಿಂದ ಕೈಯಲ್ಲಿ ಹೊತ್ತಂಥ ಅಗ್ನಿ ಅದು ಶಾಂತವಾಗ್ತದೆ. ಆಮೇಲೆ ಆಗಬೇಕಾದ್ರೆ ಅವನಿಗೆ ಒಳ್ಳೆಯ ಮಾತುಗಳನ್ನು ಆಡಬೇಕು, ಅವನಿಗೆ ಮನೆಗೆ ಬಂದ ತಕ್ಷಣ ಅವನಿಗೆ ಆಸನವನ್ನು ಕೊಡಬೇಕು ಆಮೇಲೆ ಕೂಡಲಿಕ್ಕೆ ಅಂತ ರೀತಿ. ಅದರಿಂದ ಆಗಬೇಕಾದ್ರೆ ಪೃಷ್ಠದಲ್ಲಿ ಇರುವಂಥ ಅಗ್ನಿ ಎಂಬುದು ಶಾಂತವಾಗ್ತದೆ. ಆಮೇಲೆ ಆಗಬೇಕಾದ್ರೆ ಒಳ್ಳೆಯ ಮಾತುಗಳನ್ನು ಆಡಬೇಕು, ಅದರಿಂದಾಗಿ ಜಿಹ್ವೆಯಲ್ಲಿ ಇರುವಂಥ ಅಗ್ನಿ ಎಂಬುದು ಶಾಂತವಾಗ್ತದೆ. ಅನಂತರದಲ್ಲಿ ಪಾದ್ಯವನ್ನು ಕೊಡಬೇಕು, ಆಚಮನೆಯನ್ನು ಕೊಡಬೇಕು, ಅದರಿಂದಾಗಬೇಕು ಕಂಠದಲ್ಲಿ ಇರುವಂಥ ಅಗ್ನಿ ಶಾಂತವಾಗ್ತದೆ. ಆಮೇಲೆ ಆಗಬೇಕಾದ್ರೆ ಅವನಿಗೆ ಆ ಮಧುಪರ್ಕವನ್ನು ಕೊಡಬೇಕು, ಬಂದಂಥವರಿಗೆ ನೀರು ಬೆಲ್ಲ ಈ ರೀತಿಯಾಗಿ ಕೊಡುವ ಮುಖಾಂತರವಾಗಿ ಹೊಟ್ಟೆಯಲ್ಲಿರುವಂಥ ಅಗ್ನಿನ ಶಾಂತಗೊಳಿಸಬೇಕು. ಈ ರೀತಿಯಾಗಿ ಪ್ರದೇಶ ವಿಶೇಷಗಳಲ್ಲಿ ಇರುವಂಥ ಅಗ್ನಿ ಶಾಂತಕ್ಕೋಸ್ಕರವಾಗಿ ಇವತ್ತೆಲ್ಲವೂ ಕೂಡ ಅದನ್ನು ನಾವು ಸದಾಚಾರ ಅಂತ ಏನು ಬೆಳೆಸ್ಕೊಳ್ತೀವಿ, ಆ ರೀತಿಯಾಗಿ ಆಚರಣೆಯಲ್ಲಿ ಇರುವಂತಹದ್ದೆಲ್ಲವೂ ಕೂಡ ಅದರ ಹಿಂದೆ ಒಂದಲ್ಲ ಒಂದು ರೀತಿಯಾದಂತಹ ವೈಜ್ಞಾನಿಕ ಹಿನ್ನೆಲೆ ಇರ್ತದೆ. ಹಾಗಾಗಿ ಆ ರೀತಿಯಾಗಿ ಸತ್ಕಾರವನ್ನು ಮಾಡಬೇಕು. ಅದೇ ರೀತಿಯಾಗಿ ಈ ನಾರದರಿಗೆ ಕೂಡ ಈ ವಸಿಷ್ಠ ಮೊದಲ ಈ ಯಾರು ಆ ಕೃಷ್ಣ ಪರಮಾತ್ಮನ ತಂದೆ ಅಂತ ವಸುದೇವ ಅವರೆಲ್ಲರೂ ಕೂಡ ಸತ್ಕಾರವನ್ನು ಮಾಡಿದ್ದಾರೆ. ಆದರೆ ಸತ್ಕಾರವನ್ನೆಲ್ಲ ಕೂಡ ಮಾಡಿ ಉತ್ತಮವಾದಂಥ ಆಸನವನ್ನೆಲ್ಲ ಕೂಡಿಸಿದ್ದಾರೆ. ಕೂಡಿಸಿ ಅವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಏನು ಅಂತಂದರೆ, ಭಗವಾನ್ ಭವತೋ ಯಾತ್ರ ಸ್ವಸ್ಥಯೇ ಸರ್ವದೇಹಿನಾಂ ಕೃಪಣಾನಾಂ ಯಥಾ ಪಿತ್ರೋಹೋ ಉತ್ತಮ ಶ್ಲೋಕವರ್ತ್ಮನಃ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಎಲೆ ನಾರದರೆ ನೀವು ತ್ರಿಲೋಕ ಸಂಚಾರಿಗಳು, ಮೂರು ಲೋಕದಲ್ಲಿ ಕೂಡ ಸಂಚಾರವನ್ನು ಮಾಡ್ತಾ ಇರ್ತೀರ ನೀವು. ಆ ರೀತಿ ಮೂರು ಲೋಕದಲ್ಲಿ ಕೂಡ ಯಾಕೆ ಸಂಚಾರ ಮಾಡ್ತಿರ್ತೀರಿ ಅಂದರೆ, ನಮ್ಮ ಹಾಗೆ ಬೋರಾಗಿ ಸಂಚಾರ ಮಾಡೋದಲ್ಲ, ನಾವೆಲ್ಲರೂ ಕೂಡ ಮನೆಯಲ್ಲಿ ಭಾಳ ಬೋರ್ ಆಯಿತು ಅಂದರೆ ವೀಕೆಂಡ್ ಆದರೆ ಏನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ಹೋಗಿ ಬರ್ತೀವಿ. ಯಾಕೆ ಹೋಗ್ತೀರಿ ಅಂದರೆ, ಬೋರ್ ಮನೆಯಲ್ಲಿದ್ದದ್ದು ಮನೇಲಿ ಇದ್ದು ಬೋರ್ ಆಗ್ಬಿಡುತ್ತೆ, ಆದ್ದರಿಂದ ಸಂಚಾರ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ರೀತಿಯಾಗಿ. ನಾವೆಲ್ಲರೂ ಕೂಡ ಔಟಿಂಗು ಅಂತನೋ ಐತೆ ಅಥವಾ ಇಲ್ಲ ಎಲ್ಲ ತಿರುಗಾಡಲಿಕ್ಕೆ ಅಂತನೋ ನಾವೆಲ್ಲರೂ ಹೋದರೆ, ನಾರದರು ಹಾಗಲ್ಲ. ಮತ್ತು ಅವ್ರು ಯಾಕೆ ಸಂಚಾರ ಮಾಡ್ತಾರೆ ಅಂದರೆ, ಅವರು ಬೋರಾಗಿ ಸಂಚಾರ ಆಗೋದಲ್ಲ, ಬೋರಾದವರನ್ನ ನೋಡ್ಲಿಕ್ಕೆ ಸಂಚಾರ ಮಾಡ್ತಾರೆ ಅವರೆಲ್ಲರೂ ಕೂಡ. ಭೂಲೋಕದಲ್ಲಿ ಆಗಲಿ ಬೇರೆ ಬೇರೆ ಲೋಕದಲ್ಲಿರುವಂತಹ ಜೀವಿಗಳು ಯಾವ ರೀತಿಯ ಸಾಧನೆಯನ್ನು ಮಾಡ್ತಾರೆ, ಅವರ ಸಾಧನ ಕ್ರಮ ಹೇಗೆ, ಅದರಿಂದ ಕಲಿಯುವಂಥ ಏನಾದ್ರು ಅಂಶಗಳಿವೆಯಾ, ಸಜ್ಜನರ ದರ್ಶನವೇ ಒಂದು ದೊಡ್ಡದಾದಂಥ ಒಂದು ಭಾಗ್ಯ ಅನ್ನುವಂಥ ಅನುಸಂಧಾನದಲ್ಲಿ ಅಲ್ಲಲ್ಲಿ ಇರುವಂತಹ ಪರಮಾತ್ಮನನ್ನು ಕಾಣಲಿಕ್ಕೋಸ್ಕರವಾಗಿ ಅವರೇನು ಮಾಡ್ತಾರೆ, ಸಂಚಾರವನ್ನು ಮಾಡಿಕೊಂಡು ಇರ್ತಾರೆ ನಾರದರು. ಈ ರೀತಿಯಾಗಿ ನೀವು ಮೂರು ಲೋಕವನ್ನು ಸಂಚಾರ ಮಾಡುವಂತಹ ದೇವಋಷಿಗಳು ನೀವೆಲ್ಲರೂ ಕೂಡ. ಹಾಗಾಗಿ ನಿಮ್ಮ ಈ ಒಂದು ಏನು ಯಾತ್ರೆ ಇದೆ, ಈ ಮೂರು ಲೋಕದ ಸಂಚಾರ ಅಂತ ಈ ರೀತಿಯಾಗಿ, ಅದು ಯಾತಕ್ಕೋಸ್ಕರವಾಗಿ ಅಂತಂದರೆ, ಯಾತ್ರ ಸರ್ವದೇಹಿನಾಂ ಸ್ವಸ್ಥಯೇ. ಈ ಮೂರು ಲೋಕದಲ್ಲಿಯೂ ಕೂಡ ಏನು ವಾಸ ಮಾಡುವಂಥ ಏನು ಜನಗಳಿದ್ದಾರಲ್ಲ, ಆ ಜೀವಿಗಳ ಸ್ವಸ್ಥಿಗೋಸ್ಕರವಾಗಿ, ಅವರ ಮಂಗಳಕ್ಕೋಸ್ಕರವಾಗಿ ನೀವು ಯಾತ್ರೆ ಮಾಡ್ತೀರಿ. ಹೊರತಾಗಿ ನೀವು ಯಾತ್ರೆ ಮಾಡೋದ್ರಿಂದ ನಿಮಗೇನು ಪ್ರಯೋಜನ ಇಲ್ಲ. ಜೀವನದಲ್ಲಿ ಮನುಷ್ಯರ ಪ್ರವೃತ್ತಿ ಎರಡು ರೀತಿಯಾಗಿ, ಒಂದು ನಮಗೋಸ್ಕರ ಪ್ರವೃತ್ತಿ, ಮತ್ತೊಂದು ಇನ್ನೊಬ್ಬರಿಗೋಸ್ಕರ ಪ್ರವೃತ್ತಿ ಅಂತ ಈ ರೀತಿಯಾಗಿ. ನಮ್ಮಂಥ ಸಾಮಾನ್ಯ ಜನರ ಪ್ರವೃತ್ತಿ ಅದೆಲ್ಲವೂ ಕೂಡ ನಮಗೋಸ್ಕರವಾಗಿ ಅಂತ ಈ ರೀತಿಯಾಗಿ. ಇದರಿಂದ ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದರೆ, ನನಗೇನಾದರೂ ಪ್ರಯೋಜನ ಇದ್ದರೆ ನಾನು ಮಾಡ್ತೀನಿ, ನನಗೇನು ಪ್ರಯೋಜನ ಇಲ್ಲ ಅಂದರೆ ಖಂಡಿತವಾಗಿಯೂ ನಾವು ಮಾಡೋದಲ್ಲ. ಮಳೆ ಬರ್ತಾ ಇದೆ ಅಂದರೆ ನಾನು ಕೊಡೆಯನ್ನು ಹಿಡ್ಕೊಂಡು ಯಾವಾಗ ಹೋಗ್ತೀನಿ ಅಂದರೆ, ನಾನು ಹೊರಗೆ ಹೋಗಿದ್ದರೆ ಅವಾಗ ಕೊಡೆ ಹಿಡ್ಕೊಂಡು ಹೋಗ್ತೀನಿ. ಅಲ್ಲ ಅವ್ರು ಯಾರೋ ಹೋಗ್ಲಿಕ್ಕಿದ್ದಾರಂತೆ, ನೀವು ಒಂದು ಸ್ವಲ್ಪ ಹೋಗಿಬಿಟ್ಟು ಬನ್ನಿ ಅಂದರೆ, ಏ ಪರವಾಗಿಲ್ಲ, ಕೊಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗ್ಲಿ ಪರವಾಗಿಲ್ಲ, ಏನೇನೇ ಅಲ್ಲ ಅಂತ ಈ ರೀತಿಯ ನಾವು ಅಂತೀವಿ. ಹಾಗಾದರೆ ಮನುಷ್ಯನ ಪ್ರವೃತ್ತಿ ಎಲ್ಲವೂ ಕೂಡ ಯಾವ ರೀತಿಯಾಗಿ ಅಂದರೆ, ಸ್ವಾತ್ಮಕ್ಕೋಸ್ಕರವಾಗಿ, ನನಗೋಸ್ಕರವಾಗಿ ನಾನು ಎಲ್ಲ ಕೆಲಸವನ್ನು ಮಾಡುವಂಥದ್ದು ಹೊರತಾಗಿ ಮತ್ತವರಿಗೋಸ್ಕರ ಅಲ್ಲ. ಹಾಗಾಗಿ ಆದರೆ ನಿಮ್ಮ ಏನು ನಾರದರೆ ನಿಮ್ಮ ಪ್ರವೃತ್ತಿ ಇದೆಯಲ್ಲ, ಮೂರು ಲೋಕದ ಸಂಚಾರ ಏನಿದೆಯಲ್ಲ, ಇದು ನಿಮಗೋಸ್ಕರವಾಗಿ ಮಾಡುವಂತಹದ್ದಲ್ಲ, ಅದು ಸರ್ವದೇಹಿನಾಂ ಸ್ವಸ್ಥಯೇ. ಈ ಇಡೀ ಮೂರು ಲೋಕದಲ್ಲಿ ಇರುವಂತಹ ಏನು ಜೀವರಾಶಿಗಳಿವೆ ಅವರ ಮಂಗಳಕ್ಕೋಸ್ಕರವಾಗಿ ನೀವು ಸಂಚಾರವನ್ನು ಮಾಡುವಂತಹದ್ದು. ಕೃಪಣಾನಾಂ ಯಥಾ ಪಿತ್ರೋಹ ಉತ್ತಮ ಶ್ಲೋಕವರ್ತಿನಃ ಉತ್ತಮ ಶ್ಲೋಕವರ್ತ್ಮನಃ ಅಂತ ಈ ರೀತಿ ಹೇಳ್ತಿದ್ದಾರೆ. ಯಾವ ರೀತಿಯಾಗಿ ಮನೆಯಲ್ಲಿ ಮಕ್ಕಳು ಬಹಳ ಹೊತ್ತಿನಿಂದಾಗಿ ಅವರು ಕೂತಿದ್ದಾರೆ,
ಅಪ್ಪ ಅಮ್ಮ ಎಲ್ಲೋ ಹೀಗೆ ಹೊರಗೆ ಹೋಗಬೇಕಿತ್ತು, ಬರಲೇ ಇಲ್ಲ. ಅಕಸ್ಮಾತ್ತಾಗಿ ಏನೋ ಒಂದು ಸಮಸ್ಯೆ ಆಗಿದೆ, ಬರೋರು ಒಂದು 10 ನಿಮಿಷ ತಡ ಆಗಿದೆ ಅಂತಂದಾಗ ಮಕ್ಕಳೆಲ್ಲರೂ ಕೂಡ ಅಪ್ಪ ಅಮ್ಮ ನೋಡಬೇಕು 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 ಅನ್ನೋ ಕುತೂಹಲದಲ್ಲಿ ಇರ್ತಾರೆ. ಆವಾಗ ಅಪ್ಪ ಅಮ್ಮಂದ್ರು ಬಂದರು ಅಂತಂದರೆ ಅವರ ಆಗಮನ ಯಾವ ರೀತಿಯ ಸಂತೋಷವನ್ನು ಉಂಟು ಮಾಡುತ್ತೆ, ಅದೇ ರೀತಿಯಾಗಿ ನಾರದರೇ ನಿಮ್ಮ ಆಗಮನ ನಮಗೆ ಎಷ್ಟು ಸಂತೋಷವನ್ನು ಉಂಟು ಮಾಡಿದೆ, ನಮಗೇನೋ ಒಂದು ಮನಸ್ಸಿನಲ್ಲಿ ಒಂದು ಭಾವ ಕಾಡ್ತಾ ಇದೆ, ಯಾಕೋ ಇವತ್ತು ಒಂದು ಸ್ವಲ್ಪ ಮನಸ್ಸು ವಿಕ್ವಲವಾಗಿದೆ, ಅದು ಯಾಕೋ ಒಂದು ಸ್ವಲ್ಪ ಕಳವಳಗೊಳ್ತಾ ಇದೆ. ಅದರಿಂದಾಗಿ ನಿಮ್ಮ ಆಗಮನ ನಮಗೆ ಅಷ್ಟೇ ಶಾಂತವನ್ನು ಉಂಟು ಮಾಡ್ತಿದೆ, ಅಷ್ಟು ಸಮಾಧಾನವನ್ನು ಉಂಟು ಮಾಡ್ತಿದೆ ನಾರದರೇ ಅಂತ ರೀತಿಯಾಗಿ ಆ ವಸುದೇವ ಹೇಳ್ತಾ ಇರುವಂತಹ ಮಾತು. ಹಾಗಾಗಿ ಅಲ್ಲ, ನಿಮಗೆ ಯಾಕೆ ಇಷ್ಟೊಂದು ಕಳವಳ? ನೀವು ಪರಮಾತ್ಮನನ್ನೇ ಮಗನಾಗಿ ಪಡೆದವರಲ್ವ ನೀವೆಲ್ಲರೂ ಕೂಡ, ಪರಮಾತ್ಮನನ್ನು ಮಗನಾಗಿ ಪಡೆದ ಮೇಲೆ ಮತ್ತೆ ಇನ್ನೇನು ಯೋಚನೆ ನಿಮಗೆ ಅಂದರೆ ಅಲ್ಲೇ ಆಗಿ ಸಮಸ್ಯೆ ನೋಡಿದೆ. ಆದರೆ ನನ್ನ ಭಾವ ಇರೋದೇ ಅಲ್ಲಿ ಏನು ಅಂದರೆ, ನಾನು ಪರಮಾತ್ಮನನ್ನು ಮಗನಾಗಿ ಬಡಿಬೇಕು ಅಂತ ಸಂಕಲ್ಪವನ್ನು ಮಾಡಿ ಮಗನಾಗಿ ಬಾ ಮಗನಾಗಿ ಬಾ ಮಗನಾಗಿ ಬಾ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡೆ. ಅವನು ಬಂದುಬಿಟ್ಟ ಮಗನಾಗಿ, ಆದರೆ ಅವನನ್ನು ಮಗ ಅಂತಲೇ ರೀತಿ ನೋಡ್ತಾ ಹೋದೆ ಹೊರತಾಗಿ ಅವನು ಯಾವತ್ತೂ ಕೂಡ ಜಗದೊಡೆಯ ಅಂತ ನೋಡುವಂಥ ಭಾವ ನನಗೆ ಬರಲೇ ಇಲ್ಲ ನನಗೆ. ಹಾಗಾಗಿ ನಾನು ಪರಮಾತ್ಮನಲ್ಲಿ ಈ ಬುದ್ಧಿಯಿಂದಾಗಿ ಕಾಣಲಿಲ್ಲ, ಆದ್ದರಿಂದಾಗಿ ನನಗೆ ಸ್ವಲ್ಪ ಕಳವಳಗೊಳ್ತಾ ಇರುವಂಥದ್ದು. ಭೂತಾನಾಂ ದೇವಚರಿತಂ ದುಃಖಾಯಚ ಸುಖಾಯಚ ಸುಖಾಯೈವ ಹಿ ಸಾಧೂನಾಂ ತ್ವಾದೃಶಾನಾಂ ಅಚ್ಯುತಾತ್ಮನಾಂ. ಅದರಿಂದಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಲೇಪ ಎಲ್ಲಿಯೂ ಕೂಡ ಇಲ್ಲ. ನಾರದರ ಒಂದು ಕಥೆಯನ್ನು ಹೇಳ್ತಾರೆ, ನಾರದರನ್ನ ಇಷ್ಟು ಹೊಗಳಬೇಕಾದ್ರೆ ಅವರ ಬಗ್ಗೆ ಒಂದು ತಿಳ್ಕೋಬೇಕು. ಏನು ಅಂತಂದರೆ, ನಾರದರು ಒಂದು ಸಲ ಭೂಲೋಕದಲ್ಲಿ ಅವತಾರವನ್ನು ಮಾಡಿದ್ರಂತೆ. ಆ ರೀತಿ ಭೂಲೋಕದಲ್ಲಿ ಅವತಾರವನ್ನು ಮಾಡಿದಾಗ ಅವಾಗಬೇಕಾದ್ರೆ ಒಂದು ಪ್ರಸಂಗ ಅಂತೆ, ಯಾವುದೋ ಒಂದು ರೀತಿಯ ಅಕಾಲಿಕವಾದ ಮಳೆ ಬಂತಂತೆ. ಆ ಮಳೆಗೆ ಬಂದಾಗ ಅವ್ರ ಮನೆಯಲ್ಲೂ ಕೂಡ ಕೊಚ್ಚಿ ಹೋಗ್ಬಿಡ್ತಂತೆ. ಸರಿಯಾಯಿತು, ಮನೆಯಲ್ಲಿರುವಂಥ ಒಂದಷ್ಟು ಜನ ಅವರೆಲ್ಲಕ್ಕೂ ನಾರದರ ಜೊತೆ ಇದ್ದಾರೆ, ಅವರೆಲ್ಲರನ್ನು ರಕ್ಷಣೆ ಮಾಡಿಕೊಂಡು ನಾರದರು ಮುಂದೆ ಹೋಗ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರಸಂಗಗಳಿವೆ ಎಲ್ಲವೂ ಕೂಡ, ಅವಾಗ ನಾರದರು ಯಾವ ರೀತಿಯಾಗಿ ವರ್ತಿಸಿದ್ರು ಅಂತ ನೋಡಿಕೊಂಡು ನಾವು ಜೀವನದಲ್ಲಿ ಯಾವ ರೀತಿಯಾಗಿರಬೇಕು ಅನ್ನೋದಕ್ಕೆ ದಾರಿದೀಪಗಳಿವೆಲ್ಲವೂ ಕೂಡ. ಅವರು ಭೂಲೋಕದಲ್ಲಿ ಅವತಾರ ಮಾಡಿದ್ದವರು, ಹಾಗಾಗಿ ಭೂಲೋಕದ ಸಂಪರ್ಕದಿಂದಾಗಿ ಅವರು ಕೂಡ ಮನುಷ್ಯರ ಹಾಗೆ ಜೀವನವನ್ನು ಮಾಡಿಕೊಂಡಿದ್ದರು ಅವರೆಲ್ಲರೂ ಕೂಡ. ಅವಾಗಬೇಕಾದ್ರೆ ನಾರದರು ಮನೆ ಕೊಚ್ಚಿ ಹೋಗ್ಬಿಡ್ತು ಜೋರು ಮಳೆಯಲ್ಲಿ, ಇನ್ನು ಮನೆ ಇಲ್ಲ ಅವ್ರಿಗಿರಲಿಕ್ಕೆ. ಆದರೆ ಮನೆ ಜನಗಳೆಲ್ಲರೂ ಕೂಡ ಇದ್ದಾರೆ, ಅವರೆಲ್ಲರೂ ಕೂಡ ಸಾಕುವ ಭಾರ ಅದು ನಾರದರ ಮೇಲಿರುವಂತಹ ಜವಾಬ್ದಾರಿ, ಅದು ಗೃಹಸ್ಥರ ಕರ್ತವ್ಯ. ಅದು ಮನೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕೂಡ ರಕ್ಷಣೆ ಮಾಡುವಂತಹದ್ದು ಅದು ಗೃಹಸ್ಥರ ಕರ್ತವ್ಯ ಅದು. ಹಾಗಾಗಿ ನಾರದರು ಅವರೆಲ್ಲರನ್ನು ಕೂಡ ರಕ್ಷಣೆಯನ್ನು ಮಾಡಿಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ, ಯಾವ್ದಾದ್ರು ಒಂದು ಉತ್ತಮ ಅಂತ ಸಂರಕ್ಷಿತವಾಗುವಂತಹ ಪ್ರದೇಶ ಸಿಗಬಹುದಾ ಅಂತಿರದೆ ಹೋಗ್ತಾ ಇದ್ದಾರೆ. ದೈವಾತು, ಮತ್ತೂ ಒಂದಿಬ್ಬರು ಆ ನೀರಲ್ಲೇ ಕೊಚ್ಚೋಗ್ಬಿಟ್ಟಿದ್ದಾರೆ, ಇನ್ನು ಒಬ್ಬರೋ ಇಬ್ಬರೋ ಉಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ. ಆದರೆ ನಾರದರು ಹೋದವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ಅವರು ಇರುವವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೋದವ್ರ ಬಗ್ಗೆ ನಾವು ಏನು ಮಾಡಲಿಕ್ಕೆ ಸಾಧ್ಯ? ನೀರಿನಲ್ಲಿ ಮನೆ ಕೊಚ್ಚೋಯ್ತು, ಮನೇನ ಹಿಡ್ಕೊಂಡು ನಿಂತ್ಕೊಳ್ಳೋಂಥ ಸಾಮರ್ಥ್ಯ ನಮ್ಮದು ಇಲ್ಲ. ಯಾರೋ ನೀರಿನಲ್ಲಿ ವ್ಯಕ್ತಿಗಳು ಕೊಚ್ಚೋಗ್ತಿದ್ದಾರೆ, ಸಾಧ್ಯವಾದರೆ ನಾವು ಗಟ್ಟಿಯಾಗಿ ನಿಂತ್ಕೊಂಡು ಅವ್ರ ಕೈ ಹಿಡಿದು ಎಳ್ಕೋಬೇಕಷ್ಟೇ. ಇಲ್ಲ ಅಂದರೆ ಅವ್ರು ಹೇಳುವಂತಹ ರಭಸದಲ್ಲಿ ನಾವು ಅವ್ರ ಮೇಲೆ ಬಿದ್ದೀವಿ ಅಂತಂದರೆ ನಾವು ಹೋಗ್ಬಿಡ್ತೀವಿ, ಅವರು ಹೋಗ್ಬಿಡ್ತಾರೆ. ಹಾಗಾಗಿ ಆ ರೀತಿಯಾಗಿ ಮಾಡುವಂಥದ್ದಲ್ಲ. ಮತ್ತು ಏನು ಮಾಡ್ಬೋದು ಕೊನೆಗೆ ಅಂದರೆ, ಇರುವವರ ರಕ್ಷಣೆಯನ್ನು ಮಾಡ್ಬೋದಷ್ಟೇ. ಆ ರೀತಿಯ ರಕ್ಷಣೆಯನ್ನು ಮಾಡ್ಕೊಂಡಿದ್ರಂತೆ, ದೈವಾತು ಇದ್ದವರು ಕೂಡ ಅಕಾಲಿಕವಾದ ಮರಣವನ್ನು ಹೊಂದಿಬಿಟ್ರಂತೆ ಅವರೆಲ್ಲರೂ ಕೂಡ. ನಾರದರು ಪರಮಾತ್ಮನ ಕೈಯತ್ತೆ ಮುಗಿದ್ರಂತೆ, ಪರಮಾತ್ಮ ರಕ್ಷಣೆ ಮಾಡಿಬಿಟ್ಟಿಯಲ್ಲಪ್ಪ ಅಂತ ಈ ರೀತಿಯಾಗಿ. ಯಾಕೆ ಅಂದರೆ, ಅವರು ಮಾನಸಿಕವಾದಂಥ ಸ್ಥಿಮಿತವನ್ನು ಕಳ್ಕೊಂಡು ಅವ್ರು ಮಾತಾಡಿದ್ದಲ್ಲ. ತುಂಬ ಸಲ ಹಾಗಾಗ್ತಾ ಇರತ್ತಲ್ವ ಜೀವನದಲ್ಲಿ, ತುಂಬ ಆತ್ಮೀಯರಾದವರು ಯಾರೋ ಹೋಗ್ಬಿಟ್ರು ಅಂತಂದರೆ, ಒಂದು ಮಾನಸಿಕವಾದ ಸ್ಥಿಮಿತವನ್ನು ಕಳ್ಕೊಂಡು ದೇವರೇ ನೀನು ಇಲ್ಲವೇ ಇಲ್ಲ, ಇದ್ರೆ ಈ ರೀತಿಯೆಲ್ಲ ಮಾಡ್ತಾನೇ ಇರಲಿಲ್ಲ ಅನ್ನೋ ಭಾವಕಾರ ಬರ್ತೀವಿ, ಅಥವಾ ಏನಾಗ್ತಾ ಇದೆ ಅಂದರೆ ಗೊತ್ತಾಗದ ಭಾವಕ್ಕೆ ಬರ್ಬಿಡ್ತೀವಿ. ನಾರದರು ಆ ರೀತಿ ಅಲ್ಲ, ಅವರು ಯಾವಾಗಲೂ ಸ್ಥಿರಪ್ರಜ್ಞರು. ಅವರು ಪರಮಾತ್ಮನ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡಂತೆ, ಪರಮಾತ್ಮ ನೀ ಎಷ್ಟು ಕರುಣಾಮಯಿ, ಯಾಕೆ ಅಂದರೆ ಅಕಸ್ಮಾತ್ತಾಗಿ ಈ ಮನೆಯಲ್ಲಿ ಮಳೆಯಲ್ಲಿ ಮನೆ ಕೊಚ್ಚೋಗಿರಲಿಲ್ಲ ಅಂತಾದರೆ ನಿತ್ಯದಲ್ಲಿಯೂ ಕೂಡ ಮನೆಯನ್ನು ರಕ್ಷಣೆ ಮಾಡುವಂಥ ಭಾರ ನನಗಿರ್ತಿತ್ತು. ನಾವು ತುಂಬ ಸಲ ಅಂದ್ಕೊಂಡಿರ್ತೀವಿ ಮನೆ ನಮಗೆ ರಕ್ಷಣೆ ಮಾಡುತ್ತೆ ಅಂತ. ತಪ್ಪು, ಮನೆಯನ್ನು ನಾವು ರಕ್ಷಣೆ ಮಾಡೋದು, ಹೊರತಾ ಮನೆ ನಮ್ಮನ್ನು ರಕ್ಷಣೆ ಮಾಡೋದೇ ಇಲ್ಲ. ಯಾಕೆ ಅಂದರೆ ಜೋರಾಗಿ ಮಳೆ ಬಂದರೆ ಎಲ್ಲಿ ಮೇಲುಗಡೆ ಇರುವಂತಹದ್ದು ಹಾರು ಹೋಗ್ಬಿಡುತ್ತೋ ಅನ್ನೋ ಹೆದರಿಕೆ, ಮನೆಯಲ್ಲಿ ಎಲ್ಲಿ ನೀರು ಸೇರುತ್ತೋ ಅನ್ನುವಂಥ ಹೆದರಿಕೆ, ಯಾರು ನಾನು ರಾತ್ರಿ ಬಾಗಿಲು ಹಾಕೊಂಡು ಮಲ್ಕೊಂಡ ಮೇಲೆ ಕೂಡ ಬಾಗಿಲು ಒಡೆದು ಒಳಗೆ ಬಂದ್ಬಿಡ್ತಾರೋ ಅನ್ನುವಂಥ ಹೆದರಿಕೆ. ಹಾಗಾದ್ರೆ ಏನು ಮಾಡಬೇಕು ಅಂದರೆ, ಮನೆಗೆ ಮತ್ತೂ ಭದ್ರ ಮಾಡಬೇಕು, ಮತ್ತೂ ಭದ್ರ ಮಾಡಬೇಕು. ಏನು ಮಾಡಬೇಕು ಅಂದರೆ, ಬಾಗಿಲು ಗಟ್ಟಿಯ ಅಂತ ಬೀಗ ಹಾಕಬೇಕು ರಾತ್ರಿ ಮಲಗಬೇಕಾದ್ರೆ, ಹೊರಗಡೆ ಕಾಂಪೌಂಡ್ ಕಟ್ಟಿಸ್ಬೇಕು, ಆ ಕಾಂಪೌಂಡ್ ಸಾಲಲ್ಲ ಅಂತಂದ್ಬಿಟ್ಟು ಸುತ್ತದಲ್ಲಿ ಕೂಡ ಫ್ಲೆನ್ಸ್ ಹಾಕಿಸ್ಬೇಕು. ಇವತ್ತು ಅದು ಸಾಲ್ತಾ ಇಲ್ಲ ಅಂದರೆ ನಾವೆಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ಕೋಬೇಕು. ಆದರೆ ಸಿ ಸಿ ಕ್ಯಾಮ್ರಾ ಬಂದು ಇದ್ದು ಕೂಡ ಕಳ್ಳರು ಒಳಗೆ ಬಂದು ಕಳತನ ಮಾಡ್ಕೊಂಡವ್ರು ಏನು ಮಾಡ್ಬೋದು ನಾವು ಅಂದರೆ, ಕಳ್ಳರು ಕಳತನ ಮಾಡ್ಕೊಂಡು ಹೋದ್ರೆ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಗೊತ್ತಾಗ ಹೊರತಾಗಿ ಅದಕ್ಕಿಂತ ಹೆಚ್ಚಿನೇನೂ ಗೊತ್ತಾಗಲ್ಲ. ಸಿ ಸಿ ಕ್ಯಾಮ್ರಾ ಇಲ್ಲದೆ ಹೋದರೂ ಕೂಡ ಅಷ್ಟೇ ಗೊತ್ತಾಗ್ತಿದ್ದು ನಮಗೆ, ಏನಂತ ಕಳ್ಳರು ಬಂದು ಕಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ.
ಸಿ ಸಿ ಕ್ಯಾಮ್ರಾ ಇದ್ರೆ ಏನು ಗೊತ್ತಾಗ್ತಾ ಇದೆ ಅಂದರೆ ಕಳ್ಳರು ಬಂದು ಕಳ್ತರಕ್ಕೆ ಹಾಕೊಂಡು ಹೋಗಿದ್ದಾರೆ ಏನು ಗೊತ್ತಾಗುತ್ತಷ್ಟೆ. ಹಾಗಾದರೆ ಜೀವನದಲ್ಲಿ ನಾವು ಎಷ್ಟು ರಕ್ಷಣೆಯನ್ನು ಮಾಡ್ಕೊಂಡಿದ್ರೂ ಕೂಡ ಜೀವನದ ಸಾಮರ್ಥ್ಯ ಇಷ್ಟೇ ಇರುವಂತಹದ್ದು. ಸಿ ಸಿ ಕ್ಯಾಮ್ರಾ ಹಾಕಬಹುದು, ಆಮೇಲೆ ನೋಡ್ಬೋದು ಕಳ್ಳರು ಬಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ರೀತಿಯಾಗಿ ಬಿಟ್ಟರೆ ಮತ್ತಿನ್ನೇನು ಅತಿಶಯತೆ ಎಂಬುದಿಲ್ಲ ಇದರಲ್ಲಿ. ಆದ್ದರಿಂದಾಗಿ ಪರಮಾತ್ಮನೇ ಎಷ್ಟು ಕರುಣಾಮಯಿ, ನಾನು ಇದ್ದಿದ್ದರೆ ಅಕಸ್ಮಾತ್ ಏನಾರು ಈ ನನ್ನ ಬಂಧು ಬಾಂಧವರು ಮನೆ ಮಠ ಎಲ್ಲವೂ ಕೂಡ ಇತ್ತು ಅಂದರೆ ರಕ್ಷಣೆ ಮಾಡುವಂಥ ನನ್ನ ಭಾರ ಇರ್ತಿತ್ತು. ಇವರನ್ನೆಲ್ಲರೂ ಕೂಡ ರಕ್ಷಣೆ ಮಾಡುವಂತಹ ಭಾರದಲ್ಲಿ ನಾನು ನನ್ನ ಸಾಧನೆಯನ್ನು ಮಾಡ್ಕೊಳ್ಳಿಕ್ಕೆ ಆಗ್ತಾನೇ ಇರಲಿಲ್ಲ. ಆದ್ದರಿಂದಾಗಿ ನನ್ನನ್ನು ಸಾಧನೆ ಮಾರ್ಗದಲ್ಲಿ ನೀನು ನಡೆಸಬೇಕು ಅನ್ನೋ ಉದ್ದೇಶದಿಂದಾಗಿ ಎಲ್ಲರನ್ನು ಕೂಡ ನೀನು ನಾಶ ಮಾಡ್ಬಿಟ್ಟಿಲ್ಲಪ್ಪ ಅಂತ ಇರುತ್ತೆ. ಹಂಗಾರೆ ಮನೆಯಲ್ಲಿರುವವ್ರನ್ನ ನಾವು ಕೊಲ್ಲಬೇಕು ಅಂಥದ್ದಾಗಲಿ ಅಥವಾ ಇಡೀ ಮನೆ ಮಠಗಳನ್ನೆಲ್ಲ ಕೂಡ ಬಿಟ್ಟು ಓಡು ಹೋಗಬೇಕು ಅಂತಾಗಲಿ ಯಾವುದೂ ಅಲ್ಲ ಈ ಕಥೆ ನೀತಿ. ಮತ್ತೇನು ಅಂದರೆ ಯಾವಾಗಲೂ ಕೂಡ ಪರಮಾತ್ಮ ಏನು ಕೊಡ್ತಾನೆ ಅದರಲ್ಲಿ ತೃಪ್ತರಾಗಬೇಕು. ಪರಮಾತ್ಮ ಮನೆಯನ್ನು ಕೊಟ್ಟನ ಸಂತೋಷ ಪಡಿ, ಯಾಕೆಂದರೆ ಧರ್ಮಾಚರಣೆ ಮಾಡಲಿ ಪರಮಾತ್ಮ ಒಂದು ಮನೆ ಕೊಟ್ಟಿದ್ದಾನೆ ಅಂತ ಇರುತ್ತೆ. ಪರಮಾತ್ಮ ಮನೆಯನ್ನು ಕೊಡಲಿಲ್ವಾ, ಪರಮಾತ್ಮ ನನ್ನ ರಕ್ಷಣೆ ಮಾಡಬೇಕು ಅನ್ನೋಂಥ ಭಾರ ಇಳಿಸ್ಬಿಟ್ಟಿಲ್ಲಪ್ಪ. ಒಂದು ಇದ್ದಿದ್ರೆ ಅದನ್ನು ರಕ್ಷಣೆ ಮಾಡಬೇಕಾಗ್ತಿತ್ತಲ್ಲ, ಆದರೆ ನನಗೆ ರಕ್ಷಣೆ ಭಾರ ಬೇಡ ಅನ್ನೋಂಥ ಭಾವದಲ್ಲಿ ಮನೆಯನ್ನೇ ಕಳೆದು ಬಿಟ್ಟಿಲ್ಲಪ್ಪ ನೀನು. ಬಂಧು ಬಾಂಧವರಿದ್ದರೆ ಅವ್ರು ನಿತ್ಯದಲ್ಲಿ ಎರಡು ಹೊತ್ತು ಊಟ ಹಾಕಬೇಕು, ಎರಡು ಹೊತ್ತು ಇಲ್ಲದ್ರೆ ಒಪ್ಪತ್ತಾರು ಊಟಕ್ಕೆ ಹಾಕಬೇಕು ಅನ್ನೋದು ಇರ್ತಿತ್ತು. ಇವತ್ತು ಅವರೆಲ್ಲರೂ ಕೂಡ ಹೋಗಿ ಆಗೋಯ್ತು, ಹಾಗಾದ್ರೆ ನಾನು ಒಬ್ಬನೇ ಇರುವಂಥದ್ದು ನಂದು. ಆದರೆ ನೋಡ್ಕೊಳ್ಬೇಕು, ಇಲ್ಲಾಂದ್ರೆ ಅದೂ ಇಲ್ಲ. ಯಾವಾಗ ಮನುಷ್ಯ ಈ ಭಾವಕ್ಕೆ ಬರ್ತಾನಲ್ವಾ ಆವಾಗ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಕೂಡ ಅದು ಯೋಗ್ಯವಾದ್ದು ಉತ್ತಮವಾದ್ದು ಅಂತ ಇದೆ ಅನಿಸುತ್ತೆ. ಯಾವಾಗ ಈ ಭಾವ ಇಲ್ಲ ಮನುಷ್ಯನಿಗೆ ಆವಾಗ ಎಲ್ಲ ಇದ್ದು ಕೂಡ ಅದು ವ್ಯರ್ಥ ಅನಿಸುತ್ತೆ. ದುರ್ಯೋಧನನಿಗೆ ಎಲ್ಲ ಇತ್ತು, ಏನಿರಲಿಲ್ಲ ಅವನಿಗೆ ಜೀವನದಲ್ಲಿ ಎಲ್ಲ ಇತ್ತು. ಪರಮಾತ್ಮನ ಅನುಗ್ರಹವೋ ಕೃಪೆಯೋ ಅವಕೃಪೆಯೋ ಎಲ್ಲದರಿಂದಲೂ ಕೂಡ ಅವನು ಸಂತುಷ್ಟನಾಗಿರಬೇಕಿತ್ತು ವಾಸ್ತವಿಕವಾಗಿ. ಆದರೂ ಕೂಡ ಅವನಿಗೆ ಮನಸ್ಸಿನಲ್ಲಿ ಒಂದು ಭಾವ, ಬಾಹ್ಯವಾದ ವಸ್ತುಗಳು ನಮಗೆ ಸುಖ ಕೊಡುವಂಥದ್ದಲ್ಲ, ಆಂತರಿಕವಾದ ವಸ್ತುಗಳೇ ಸುಖ ಕೊಡುವಂತಹದ್ದು. ಹಾಗಾದರೆ ಈ ಮನಸ್ಸಿದೆಯಲ್ವಾ, ಇದು ನಮಗೆ ಸುಖ ದುಃಖಗಳಿಗೆ ಕಾರಣವಾಗುವಂಥದ್ದು. ಅವನಿಗೆ ಪಾಂಡವರ ಮೇಲಿದ್ದಂತಹ ದ್ವೇಷ ಇದೆಯಲ್ಲ, ಈ ದ್ವೇಷದಿಂದಾಗಿ ಪರಮಾತ್ಮ ಒಂದು ವಿಶ್ವರೂಪ ದರ್ಶನವನ್ನು ಕೂಡ ಮಾಡಿಸಿದ್ರು ಕೂಡ ನೋಡುವ ಸಾಮರ್ಥ್ಯ ಅವನು ಬರಲಿಲ್ಲ. ಪರಮಾತ್ಮ ಹೇಳ್ಕೊತಿದ್ದಾನೆ, ನಾನು ಕೃಷ್ಣ ಪರಮಾತ್ಮ ಈ ಜಗದೊಡೆಯ ನಾನು, ನನ್ನ ವಿಶ್ವರೂಪವನ್ನು ನೋಡು ಅಂತ ಈ ರೀತಿಯಾಗಿ ನೋಡುವ ಸಾಮರ್ಥ್ಯ ಅವನಿಗಿರಲಿಲ್ಲ. ಆ ಧೃತರಾಷ್ಟ್ರನಿಗೆ ಕುರುಡ ಅವನು ಕಣ್ಣನ್ನು ಕೊಟ್ಟು ಪರಮಾತ್ಮ ವಿಶ್ವರೂಪ ದರ್ಶನವನ್ನು ಮಾಡಿಸಿದ್ರು ಕೂಡ ಕೃಷ್ಣನೇ ಕೊನೆಯ ಧೃತರಾಷ್ಟ್ರ ಹೇಳಿದ್ದು, ನನ್ನ ಮಗ ನನ್ನ ಮಾತು ಕೇಳೋದಿಲ್ಲ, ಕೃಷ್ಣ ನಿನಗೆ ಸಾಧ್ಯವಾದರೆ ನೀನು ಹೇಳಿ ಸಂಧಾನ ಮಾಡಿಸು, ಇಲ್ಲ ಅಂದ್ರೆ ನೀ ವಾಪಸ್ ಹೋಗು ಅಂತ ರೀತಿಯಾಗಿ ಹೇಳಿದ್ದು. ಹಾಗಾದರೆ ಜೀವನದಲ್ಲಿ ಮನುಷ್ಯನಿಗೆ ಎಲ್ಲವೂ ಇರುತ್ತೆ, ಆದರೆ ಇದ್ದದ್ದನ್ನು ನೋಡುವ ಕಣ್ಣು ಬೆಳೆಸ್ಕೊಳ್ಬೇಕು. ಅಕಸ್ಮಾತ್ ನೋಡುವ ಕಣ್ಣೇ ಇಲ್ಲ ಅಂದರೆ ಎಲ್ಲ ಇದ್ದು ಕೂಡ ಕುರುಡರು. ಅಕಸ್ಮಾತ್ ನೋಡುವ ಕಣ್ಣಿತ್ತು ಅಂದರೆ ಒಂದೇ ಒಂದಿದ್ರು ಕೂಡ ಅಥವಾ ಏನು ಇಲ್ಲದೆ ಹೋದರೂ ಕೂಡ ಇದು ಪರಮಾತ್ಮ ನನಗೆ ಮಾಡಿದಂಥ ಅನುಗ್ರಹ ಅನ್ನುವಂತಹ ಕಣ್ಣು ಒಳಗೆ ಜಾಗೃತವಾಯಿತು ಅಂದರೆ ಅದು ನಮ್ಮ ಸಾಧನೆ ಮಾರ್ಗದಲ್ಲಿ ಕಳಿಸ್ಕೊಂಡು ಹೋಗ್ತದೆ ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾಗಿ ಆ ನಾರದರನ್ನು ನಾವು ಚಿಂತನೆಯನ್ನು ಮಾಡಬೇಕು. ಆದ್ದರಿಂದಾಗಿ ಎಲೆ ನಾರದರೇ, ನೀವು ಅತ್ಯಂತ ಸಾಧಕರು, ನೀವು ಜೀವನದಲ್ಲಿ ಸುಖ ದುಃಖ ಯಾವುದೂ ಕೂಡ ಜೀವನದಲ್ಲಿ ಹಚ್ಕೊಳ್ಳುವಂತಹವರಲ್ಲ. ಅಂತಹ ನಿಮ್ಮಂತಹ ಸಾಧಕರ ಒಂದು ವಿಶೇಷವಾದಂತಹ ಸಂಚಾರ ಎಂಬುದು ಅದು ಎಲ್ಲ ಜೀವರಾಶಿಗಳ ಸುಖಕ್ಕೋಸ್ಕರವಾಗಿರ್ತದೆ. ಹಾಗಾಗಿ ಎಲೆ ನಾರದರೇ, ನೀವು ನಮಗೆ ಆಗಬೇಕಾದ್ರೆ ತತ್ವದ ಉಪದೇಶವನ್ನು ಕೊಡಬೇಕು. ಏನು ತತ್ವ ಬೇಕು ಅಂತಂದಾಗ, ಯಾವ ತತ್ವವನ್ನು ಕೇಳೋದರಿಂದಾಗಿ ಜೀವನದಲ್ಲಿ ಈ ಜಂಜಾಟದಿಂದಾಗಿ ನಾವು ಹೊರಗೆ ಹೋಗ್ತೇವೆ, ನಾವು ಈ ಮನಸ್ಸಿನಲ್ಲಿ ಆಗುವಂತಹ ಏನು ತಳಮಳ ಇದೆ ಆ ತಳಮಳವನ್ನು ಕೂಡ ಮೀರಿ ನಿಲ್ಲಿಕ್ಕೆ ಸಾಧ್ಯ, ಅಂತಹ ತತ್ವದ ಉಪದೇಶವನ್ನು ಕೊಡಬೇಕು. ಯಾವುದು ಆದರೂ ಕೂಡ ಜೀವನದಲ್ಲಿ ಮನಸ್ಸು ಯಾವುದೇ ರೀತಿಯಾದ ಕ್ಷೋಭೆಗೊಳಗಾಗೋದಿಲ್ಲ, ಅಂತಹ ತತ್ವದ ಉಪದೇಶ ಬೇಕು ಅಂತ ಈ ರೀತಿಯಾಗಿ ನಾರದರ ಬಳಿಯಲ್ಲಿ ಆಗಬೇಕಾದ್ರೆ ಆ ವಸುದೇವಾದಿಗಳು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ಅದರಿಂದಾಗಿ ಮುಂದೆ ನಾರದರಾಗಬೇಕಾದ್ರೆ ಆ ಜಯಂತ ಉಪಾಖ್ಯಾನ ಅಂತ ಈ ರೀತಿಯಾಗಿ, ಆ ಉಪಾಖ್ಯಾನ ಅಂದರೆ ಕಥೆ, ಕಥೆಯಲ್ಲಿ ಒಂದು ಕಥೆ. ಭಾಗವತವೇ ಒಂದು ದೊಡ್ಡದಾದಂತಹ ಪುರಾಣಗಳ ರಾಜ, ಕಥೆಗಳ ರಾಜ. ಭಾಗವತದಲ್ಲಿ ಎಲ್ಲೆಲ್ಲೆಲ್ಲಿ ಕೈ ಹಾಕಿದ್ರು ಕೂಡ ಒಂದೊಂದು 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 ನೀತಿ ಕಥೆಗಳಿರುತ್ತದೆ. ಅಂತಹ ನೀತಿಗಳ ಕಥೆಗಳ ಸಾಗರ ಅದು ಈ ಭಾಗವತ. ಅಂಥದ್ದರಲ್ಲಿ ಒಂದು ಉಪಕಥೆ, ಅದು ಜಾಯಂತೆಯರ ಉಪಕಥೆ. ಅದನ್ನು ಜಾಯಂತೆಯರು ಅಂತ ಇರುತ್ತೆ, ಯಾಕೆ ಕರೀತಾರೆ, ಯಾರೋ ಅವ್ರು ಜಾಯಂತೆಯರು, ಅವರನ್ನು ಏನೆಲ್ಲವೂ ಕೂಡ ಉಪದೇಶವನ್ನು ಕೊಟ್ಟರು ಅಂತ ಈ ರೀತಿಯಾಗಿ, ಆ ಜಾಯಂತೆಯರು ಅಂತ ಈ ರೀತಿಯಾಗಿ ಅವರೆಲ್ಲರ ಉಪದೇಶವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತರ ಚಿಂತನೆಯನ್ನು ಪರಮಾತ್ಮನ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣ ವಸ್ತು. ಕಾಯೇನ ವಾಚ ಮನಸಾ ಇಂದ್ರಿಯರ್ವಾ ಬುದ್ಧ ಆತ್ಮನಾ ವಾ ಪಕತೆ ಸ್ವಭಾವಾತು ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣ ಮಸ್ತು. ಮಧ್ವೇಶಾರ್ಪಣ ಮಸ್ತು.